ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನೋ ಒಡೆಯನಾಗಿರಂತ ಯೇಸು ಕೃಷ್ಣ ನಮ್ದಲು ವಂದನೆಗಳ ಸಸರಾಗಿದ್ವಿ. ದೇವರ ಒಂದು ಪ್ರೀತಿ, ಅದರ ಒಂದು ಕೃಪೆಯಿಂದ ನಾವು ಈ ಒಂದು ದಿನ ಕೂಡ ಪ್ರಕಟಣೆ ಒಂದು ಸ್ಟಡಿನ ಕಂಟಿನ್ಯೂ ಮಾಡೋಕ್ಕೆ ದೇವರು ಏನ್ ಮಾಡಿದ್ರೆ ಒಂದು ಮಹಾ ಒಂದು ಅವಕಾಶ ಕೊಟ್ಟಿದ್ದಾರೆ. ನನ್ನ ತಂದೆಯ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಿ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಕಳೆದ ಒಂದ್ಸತಿ ನಾವು ಪ್ರಕಟಣೆಯಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ನಾವು ಯಾವ ಒಂದು ಭಾಗ ನೋಡಿದ್ರಿ ಅಂತ ನೋಡ್ಬೇಕಾದ್ರೆ ಪ್ರಕಟಣೆ 14ನೇ ಅಧ್ಯಾಯ ನೋಡಿದ್ರಿ. ಸೊ ಈ ವಾರ ನೋಡೋದು ಪ್ರಕಟಣೆ 15ನೇ ಅಧ್ಯಾಯ. ಓಕೆನಾ? ಸೊ ಅದಕ್ಕೆ ಈ 15ನೇ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮುಂಚೆ ಈ 14ನೇ ಅಧ್ಯಾಯದಲ್ಲಿ ಏನಂತ ನಾವು ಓದಿದ್ರಿ ಅಂತ ಕೆಲವೊಂದು ಅಂಶಗಳನ್ನ ತಿಳ್ಕೊಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ಈ ಒಂದು ಪ್ರಕಟಣೆ ಪುಸ್ತಕ ಹೆಂಗಪ್ಪ ಇದೆ ಅಂತ ನೋಡಿದ್ರೆ ಈ 14 ಚಾಪ್ಟರ್, 15 ಚಾಪ್ಟರ್, 16 ಚಾಪ್ಟರ್ ಎಲ್ಲ ಇಂಟರ್ ಕನೆಕ್ಟೆಡ್. ಅದರಿಂದ ಈ ಒಂದು 14 ಚಾಪ್ಟರ್ ಇರೋಂತ ಒಂದು ಪಾಯಿಂಟ್ಸ್ ಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ 15 ಚಾಪ್ಟರ್, 16 ಚಾಪ್ಟರ್ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಸಾಧ್ಯ. ಸೊ ಅದರಿಂದ ಈ 14 ಚಾಪ್ಟರ್ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ ಮೊದಲನೇ ಭಾಗ ಒಂದು ನೋಡಿದ್ರಿ, ಆಮೇಲೆ ಎರಡನೇ ಭಾಗ 13ನೇ ವಚನದಿಂದ ಹಿಡಿದು ಏನ್ರಿ ಕೊನೆಯ ಒಂದು ವಚನದವರೆಗೂ ಏನ್ ಮಾಡಿದ್ರಿ ಎರಡನೇ ಭಾಗ ಅಂತ ನೋಡಿದ್ರಿ. ಅದರ ಈ 14ನೇ ಅಧ್ಯಾಯ 13ನೇ ವಾಕ್ಯ ನೋಡ್ಬೇಕಾದ್ರೆ ಪರಲೋಕದಲ್ಲಿ ಒಂದು ಶಬ್ದವನ್ನು ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವರು ಧನ್ಯರು ಎಂಬುದಾಗಿ ಬರೇ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವುದು ಎಂದು ಹೇಳ್ತಾನೆ ಅಂತ ಅಂತಂದ್ರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನ ಭಕ್ತರಾಗಿ ಸಾಯೋದು ಧನ್ಯರು ಇಂದಿನಿಂದ ಅಂತ ಹೇಳ್ಬೇಕ್ರೆ ಈ ಒಂದು ವಾಕ್ಯ ನಾವು ಓದ್ಬೇಕ್ರೆ ಮರಣ ಅಂತಂದ್ಬಿಟ್ಟು ಎಲ್ಲೂ ಬೈಬಲ್ನಲ್ಲಿ ಮರಣನ ಒಂದು ಬ್ಲೆಸ್ಸೆಡ್ ಥಿಂಗ್, ಅದರ ಒಂದು ಧನ್ಯರು, ಒಂದು ಧನ್ಯವಾದಂತ ಒಂದು ಕೆಲಸ, ಒಂದು ಒಳ್ಳೆ ಕೆಲಸ ಅಂತ ಸತ್ಯವೇದಲ್ಲಿ ಹೇಳೋದು ನಾವು ಎಲ್ಲೂ ಏನ್ ಮಾಡಕ್ ಹೋಗಲ್ಲ, ನೋಡಕ್ ಹೋಗಲ್ಲ. ಎಲ್ಲಿ ಮಾತ್ರ ಅಂದ್ರೆ ಈ ಒಂದು ವಚನದಲ್ಲಿ ಮಾತ್ರ. ಅಂದ್ರೆ ಇದು ಯಾರಿಗೂ ಒಪ್ಪ ಒಳ್ಳೆಯವರು, ಯಾರಿಗ ತುಂಬಾ ಒಳ್ಳೇದು, ಯಾರಿಗ ತುಂಬಾ ಒಂದು ಆಶೀರ್ವಾದವಾಗಿರೋಂತ ಒಂದು ಕೆಲಸ ಅಂತ ಮಾಡ್ಬೇಕ್ರೆ ಇದೇನ್ರಿ ಸಭೆಗೆ, ಸಭೆ ಅಂದಿನಿಂದ ಒಂದು ಸಾಯೋರು ಏನ್ರಿ ಧನ್ಯರು. ಅದಕ್ಕೆ ಹೇಳ್ತಾರೆ ಕರ್ತನಲ್ಲಿ ಸಾಯೋರು ಏನ್ರಿ, ಕರ್ತನ ಭಕ್ತರಾಗಿ ಸಾಯೋರು ಏನ್ರಿ ಧನ್ಯರು ಅಂತ ನಾವು ಹೇಳ್ತೇವಂದ್ರ. ಸೊ ಅದಕ್ಕೆ ಯಾವತ್ತಿನ ಸಾಯೋದು, ಯಾವತ್ತಿನ ಸತ್ರೆ ಧನ್ಯರು ಅಂತ ನೋಡ್ಬೇಕ್ರೆ ಅದೇ 14ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ಬೇಕ್ರೆ ಏನ್ ಹೇಳ್ತಾರೆ ಬಿದ್ದಳು ಮಹಾ ಬಾಬಿಲ್ ಅಂತ ಮಹಾನಗರಿ ಬಿದ್ದಳು ಅಂತ ಹೇಳೋದ್ ನೋಡ್ತೇವಂದ್ರ. ಅಂದ್ರೆ ಯಾವಾಗ ದೇವರು ಬಾಬಿಲೋನ್ಗೆ ಜಜ್ಮೆಂಟ್ ಪಾಸ್ ಮಾಡಿದ್ರು ಅದರ ಬಿದ್ದಳು ಬಾಬೆಲ್ ಅಂತ ಮಹಾನಗರಿ ಬಿದ್ದಳು ಅಂತಂದ್ಬಿಟ್ಟು ಬಾಬೆಲ್ ಯಾವಾಗ ಜಜ್ಮೆಂಟ್ ಪಾಸ್ ಮಾಡಿದ್ರು ಅಲ್ಲಿಂದ ಏನ್ರಿ ನೋಡ್ಬೇಕಾದ್ರೆ ನಾವು ಏನ್ರಿ ಕರ್ತನ ಭಕ್ತರಾಗಿ ಸಾಯೋರು ಏನ್ರಿ ಧನ್ಯರು ಅಂತ ಹೇಳ್ತಾರೆ. ಅಂದ್ರೆ ಈ ಬಾಬಿಲೋನ್ಗೆ ದೇವ್ರ ಜಜ್ಮೆಂಟ್ ಪಾಸ್ ಮಾಡಿದ್ ಯಾವಾಗ ಬಿತ್ತು ಅಂತ ನೋಡ್ಬೇಕಾದ್ರೆ ನಾವು ನೋಡಿದ್ರೆ ಏನ್ರಿ ಪ್ಯಾರಲಲ್ ಜೂಯಿಷೇಜು ಮತ್ತೆ ಗಾಸ್ಪಲ್ ಏಜ್ ಪ್ಯಾರಲಲ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ. ಸೊ ಜೂಯಿಷೇಜ್ ಪ್ರಕಾರ ನೋಡ್ಬೇಕಾದ್ರೆ ಏನ್ರಿ ಯಹೂದರಿಗೆ ಕೊಟ್ಟಂತ ಕೃಪೆಯ ಸಮಯ 1845 ವರ್ಷಗಳು, ಅದೇ ತರ ಏನ್ರಿ ಅನ್ಯ ಜನದವ್ರಿಗೆ ದೇವ್ರು ಕೊಟ್ಟಂತ ಒಂದು ಕೃಪೆಯ ಸಮಯ 1845 ವರ್ಷಗಳು. ಸೊ ಆ ರೀತಿ ತಗೊಂಡಾದ್ರೆ ಈ ಒಂದು ಬಾಬಿಲನ್ನ ಯೇಸು ಕ್ರಿಸ್ತ ರಿಜೆಕ್ಟ್ ಮಾಡಿದ್ರೆ ಯಾವಾಗ ಅಂತಂದ್ರೆ 1878. ಯಾಕಪ್ಪ 1878 ಅಂತಂದ್ರೆ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ತನ್ನ ಒಂದು ಧಾರ್ಮಿಕ ಒಂದು ಏನ್ರಿ ಒಂದು ಸಮುದಾಯದ ನಡುವೆ, ಯಹೂದ್ಯರ ಒಂದು ಸಮುದಾಯದ ನಡುವೆ ಯೇಸು ಕ್ರಿಸ್ತು 3.5 ವರ್ಷ ತನ್ನ ಸೇವೆಯನ್ನು ಮಾಡಿ 3.5 ವರ್ಷದ ಅಂತ್ಯದಲ್ಲಿ ಏನ್ ಮಾಡಿದ್ರು ಅಂದ್ರೆ ಆ ಒಂದು ಸಂಸ್ಥೆ ಏನ್ ಮಾಡಿದ್ರು ರಿಜೆಕ್ಟ್ ಮಾಡ್ಬಿಟ್ರು. ಅದರ ನಿನ್ನ ಮನೆ ನಿಮ್ಗೆ ಏನಾಗಿದೆ ಬರಿದಾಗಿದೆ ಅಂತ. ಅದೇ ತರ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬಂದ್ರು. ಅದರ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಯಾವಾಗ ಬಂದ್ರು ಯಾರಿಗಾರ ಗೊತ್ತಿದ್ಯಾ ಯಾವಾಗ ಬರ್ತಾರೆ ಅಂತ? 1874. ಕರೆಕ್ಟಾ? ಹೌದು. ಯಾವಾಗ ಬಂದ್ರು ಯೇಸು ಕ್ರಿಸ್ತು? 1874. ವೆರಿ ಗುಡ್. ಅದರ ಸೊ 1874 ಯೇಸು ಕ್ರಿಸ್ತು ಏನಾಗಿದ್ದಾರೆ ಅಂದ್ರೆ ನಮ್ಗೆ ಕಣ್ಣು ಕಾಣದಿರಂತ ರೀತಿಯಲ್ಲಿ ಆತ್ಮೀಕ ಶರೀರದಲ್ಲಿ ಮಹಿಮೆ ಶರೀರದಲ್ಲಿ ಅವ್ರು ಬಂದು ಈ ಭೂಲೋಕದಲ್ಲಿ ತನ್ನ ಆಡಳಿತಕ್ಕೆ, ಕಣ್ಣು ಕಾಣೋ ರೀತಿಯಲ್ಲಿ ಆಡಳಿತಕ್ಕೆ ಎಲ್ಲಾ ಸಿದ್ಧತೆಗಳು ಏನ್ ಮಾಡ್ತಾರೆ ಅದನ್ನ ನೋಡ್ಬೋದು ಅಲ್ವರ. ಅಂದಿನಿಂದ ಅವ್ರು ಏನಪ್ಪ ಮಾಡಿದ್ರು ಅಂದ್ರೆ ಮೊದಲನೇ ಕೆಲಸ ಅಂತಂದ್ರೆ ಈ ಒಂದು ಎಂತಾರೆ ಇವಾಗಿರಂತ ಆ ದೇವ್ರು ಆದುಕೊಂಡಂತ ಒಂದು ಬಾಬೇಲ್ ಒಂದು ಸಂಸ್ಥೆ ಅಲ್ವರ. ದೇವರು ಮೊದಲು ಏನ್ ಮಾಡಿದ್ರು ಬಾಬೇಲ್ನ ಆದ್ಕೊಂಡಿದ್ರು. ಬಾಬೇಲ್ ದೇವ್ರ ಚಿನ್ನದ ದೇವ್ರ ಕೈಲಿ ಏನೈತೆ ಒಂದು ಚಿನ್ನದ ಒಂದು ಪಾತ್ರೆ ಅಂತ ಹೇಳ್ತಾರಲ್ವಾ. ಸೊ ಆ ಒಂದು ಬಾಬೇಲನ್ನ ತಿದ್ದದಕ್ಕೆ ದೇವ್ರ ಏನ್ ಮಾಡಿದ್ರು 3.5 ವರ್ಷ ಪ್ರಯತ್ನ ಮಾಡಿದ್ರು. ಹಿಂಗೆ ಮೊದಲನೇ ಬರುವಿಕೆಯಲ್ಲಿ 3.5 ವರ್ಷ ಪ್ರಯತ್ನ ಮಾಡಿದ್ರು,
ಅಂದರೆ ಎರಡನೇ ಬರುವಿಕೆಯಲ್ಲಿ ಮೂರುವರೆ ವರ್ಷ ಏನೇ ತಿದ್ದೋದಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ 1874 ಮೂರುವರೆ ವರ್ಷ ಹಾಕೊಂಡ್ರೆ ನಮ್ಗೆ ಎಷ್ಟನೇ ಇಸ್ವಿಗೆ ಬರ್ತಾರೆ ಅಂತಂದ್ರೆ 1878 ಇಸ್ವಿ ಬರ್ತಾರೆ. ಅಂದ್ರೆ 1878 ಇಸ್ವಿಯಿಂದ ಕರ್ತನ ಭಕ್ತರಾಗಿ ಸಾಯೋರು ಧನ್ಯರು. ಯಾಕಪ್ಪ ಧನ್ಯರು ಅಂತ ಹೇಳ್ತಾರೆ, ಅಲ್ಲಿ ವಿಶೇಷವಾಗಿರಂತ ಒಂದು ಕಾರಣ ಇದೆ. ಅದರ ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಸತ್ತಿರೋದು ಯಾರು ಧನ್ಯರಲ್ವಾ ಅಂತಂದ್ರೆ ಅವರು ಕೂಡ ಏನ್ರಿ ಭಾಗ್ಯವಂತರೇ, ಅವರು ಧನ್ಯರೇ. ಆದ್ರೆ ಅವ್ರಿಗೂ ಇವ್ರಿಗೂ ತುಂಬಾ ವ್ಯತ್ಯಾಸ ಇದೆ. ಏನಪ್ಪ ವ್ಯತ್ಯಾಸ ಅಂದ್ರೆ, ಇದಕ್ಕಿಂತ ಮುಂಚೆ 1878 ಮುಂಚೆ ಯಾರೋ ಸತ್ತಿದ್ದ ಅಂತಂದ್ರೆ ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡ್ಕೊಂಡು ಸತ್ತಿರೋದಾಗಿದ್ರೆ ಸಮಾಧಿಯಲ್ಲಿ ನಿದ್ರೆ ಮಾಡ್ಬೇಕಾಗಿತ್ತು. ಎಲ್ಲಿವರೆಗೂ ನಿದ್ರೆ ಮಾಡ್ಬೇಕಾಯ್ತು ಅಂದ್ರೆ ಯೇಸು ಕ್ರಿಸ್ತನ ಎರಡೇ ಬರುವಿಕೆಯಲ್ಲಿ ಬರೋ ತನಕ ನಿದ್ರೆ ಮಾಡ್ಬೇಕಾಯ್ತು. ಯಾಕಂದ್ರೆ ಸಭೆನೆಲ್ಲಾನು ಎಬ್ಸೋದು ಯಾವಾಗಂದ್ರೆ ಯೇಸು ಕ್ರಿಸ್ತನ ಎರಡೇ ಬರುವಿಕೆಯಲ್ಲಿ. ಎಲ್ಲರಿಗೂ ಪುನರ್ತನ ಆಗದೆ ಯಾವಾಗಂದ್ರೆ ಕ್ರಿಸ್ತನ ಎರಡೇ ಬರುವಿಕೆಯಲ್ಲಿ. ಅಂದ್ರೆ ಆತನ ಧ್ವನಿ ಕೇಳಿ ಎದ್ದು ಬರೋಂತ ಕಾಲ ಬರೋ ತನಕ ಎಲ್ಲರೂ ಸಮಾಧಿಯಲ್ಲಿ ಮಲಗಿರ್ಬೇಕಾಯ್ತು. ಅದರಲ್ಲಿ ಮೊದಲು ಎದ್ದು ಬರೋದು ಯಾರು ಅಂತ ನೋಡ್ತೀರಿ ಅಂದ್ರೆ ಸಭೆ. ಹಂಗಂದ್ರೆ ಏನ್ರಿ ಸಭೆ ಯೇಸು ಕ್ರಿಸ್ತನ ಬರುವಿಕೆ ತನಕ ನಿದ್ದೆ ಮಾಡ್ಬೇಕಾಯ್ತು. ಆದ್ರೆ ಬಂದ ಮೇಲೆ ಇನ್ನ ಯಾರು ಸಭೆ ಅವ್ರ ಓಟ ಓಡಿ ಮುಗಿಸಿ ಅವ್ರ ಮರಣ ಒಂತರ ಅವ್ರು ನಿದ್ರೆ ಹೋಗ್ಬೇಕಾ ಅಂದೇನ್ರಿ, ಮರಣದಲ್ಲಿ ಹಂಗೆ ಕಾತ್ಕೊಂಡೇ ಇರ್ಬೇಕಾ ಅಂದ್ರೆ ಇಲ್ಲ. ಯಾಕೆ ಕಾಯ್ಬೇಕು, ಯೇಸು ಕ್ರಿಸ್ತ ಬಂದಿದ್ದಾರಲ್ಲ ಅದರಿಂದ ಕಾಯಂತ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅವರು ಸತ್ತೋಗಿದ ತಕ್ಷಣನೇ ರೆಪ್ಪೆ ಬಡಿಯಿರೋಷ್ಟೊತ್ತುಗಳಿಗೆ ಏನ್ ಮಾಡ್ತಾರೆ ಅಂತ ದೇವರು ಮುಂದೊಂದೇ ಪುನರುತ್ಥಾನದಲ್ಲಿ ಆತ್ಮಿಕ ಶರೀರ ಏನ್ ಮಾಡ್ತಾರೆ ಕೊಡ್ತಾರೆ. ಅದನ್ನೇ ಅಪೊಸ್ತಲ ಪೌಲು 1 ಕೊರಿಂಥ 15 ಏನ್ರಿ 51 ಹೇಳೋದು ಅಲ್ವರ ಏನ್ ಹೇಳ್ತಾರೆ ಕೇಳಿರಿ, ಇದುವರೆಗೂ ಗುಪ್ತವಾಗಿರೋ ಸಂಗತಿ ಏನ್ ಮಾಡ್ತೀನಿ ನಿಮ್ಗೆ ತಿಳಿಸ್ತೀನಿ. ನಾವೆಲ್ಲರೂ ಏನಾಗೋದಿಲ್ಲ, ನಿದ್ರೆ ಹೋಗೋದಿಲ್ಲ. ನಿದ್ರೆ ಹೋಗೋದಿಲ್ಲ ಏನ್ ಮೀನಿಂಗ್, ಮರಣನೇ ಹೊಂದೋದಿಲ್ಲ ಅಂತಲ್ಲ. ಮರಣ ಹೊಂದಿ ಮರಣದಲ್ಲಿ ನಾವೇನ್ ಮಾಡೋದಿಲ್ಲ, ಕಾದುಕೊಂಡಿರೋದಿಲ್ಲ. ನಿದ್ರೆಯಲ್ಲಿ ನಾವೇನ್ ಮಾಡೋದಿಲ್ಲ, ಕ್ರಿಸ್ತನ ಎಡಂಬರಿಕೆವರೆಗೂ ವೇಟ್ ಮಾಡೋದಿಲ್ಲ. ಯಾಕೆಂದ್ರೆ ಏನ್ರೇ ಕಡೇ ತುತ್ತೂರಿ ಊದ್ಬೇಕಾರೆ ಧ್ವನಿ ಆಗ್ಬೇಕಾರೆ ನಾವೆಲ್ಲರೂ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ, ಕ್ಷಣದಲ್ಲಿಯೇ ರಪ್ಪೆ ಬಿಡಿಯೋಷ್ಟೊಳಗಡೆ ಏನ್ ಮಾಡ್ತೀರಿ, ಮಾರ್ಪಾಡಾಗ್ತೀವಿ. ಅದರ ಆಡಿ ಸತ್ತಿರೋ ಸಭೆನ ಯೇಸುಕ್ರಿಸ್ತ ಏನ್ ಮಾಡ್ತಾರೆ ಪುನರುತ್ಥಾನ ಮಾಡ್ತಾರೆ. ಅದ್ರ ಜೀವದಿಂದ ಉಳಿದಿರೋಂತ ಸಭೆಗೆ ಏನಪ್ಪ ಮಾಡ್ತಾರೆ, ಅವ್ರ ಓಟ ಓಡಿ ಮುಗಿಸಿದ ತಕ್ಷಣ ಯಾವಾಗ ದೇವ್ರಿಗೆ ನಂಬಿಕಸ್ತರಾಗಿರ್ತಾರೋ ಆ ನಂಬಿಕಸ್ತರಾಗಿರೋ ಕ್ಷಣದ ಲೇ ಆ ಕ್ಷಣದಲ್ಲೇನೆ ಮರಣ ಹೊಂದಿದ ತಕ್ಷಣನೆ ಏನಪ್ಪ ಮಾಡ್ತಾರೆ ಆ ಪುನರುತ್ಥಾನದಲ್ಲಿ ಏನ್ರಿ ಅಮರತ್ವದ ಒಂದು ಶರೀರ ಏನ್ ಮಾಡ್ತಾರೆ ಕೊಡ್ತಾರೆ. ಅದರ ಅದಕ್ಕೆ 1 ಕೊರಿಂಥ 15:54 ಕೂಡ ಹೇಳ್ಬೇಕಾರೆ ಏನ್ ಹೇಳ್ತಾರೆ, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಅದರ ಮರಣಾಧೀನವಾಗಿರುವಂತ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿದಂತ ಮಾತು ನೆರವೇರುವುದು. ಏನಪ್ಪ ಅದು ಮಾತು ಅಂತ ನೋಡಿದ್ರೆ ಮರಣವು ನುಂಗಿಯೇ ಹೋಯ್ತು ಅಲ್ವರ, ಜಯವಾಯ್ತು ಎಂಬುದೇ. ಅಂದ್ರೆ ಮರಣ ನುಂಗ್ಬೇಕು ಅಂತಂದ್ರೆ ಮರಣನೇ ಹೊಂದಿರ ಮರಣ ನುಂಗೋದಿಕ್ ಸಾಧ್ಯ ಅಂದ್ರೆ ಇಲ್ಲ. ಅದರ ಯೇಸು ಕ್ರಿಸ್ತು ಹೆಂಗೆ ಮರಣ ನುಂಗಿದ್ರು, ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ರು ಯೇಸು ಕ್ರಿಸ್ತು, ಇಬ್ರಿಯರ 2:14 ಹೇಳ್ತಾರಲ್ಲ ಮರಣಾಧಿಕಾರಿಯನ್ನು ಮರಣದ ಮುಖಾಂತರ ಜಯಿಸಿದ್ರು, ಮರಣ ಹೊಂದಿ ಅದನ್ನ ಜಯಿಸಿದ್ರು. ಹೆಂಗ್ ಜಯಿಸಿದ್ರು ಅಂದ್ರೆ ಮರಣಕ್ಕೆ ಅವ್ರ ಮೇಲೆ ಅಧಿಕಾರ ಇರಲ್ಲ, ವಾಲಂಟಿಯರ್ಗೆ ಅವರೇ ಸರೆಂಡರ್ ಮಾಡುದು ತನ್ನ ಒಂದು ಶರೀರನ ಮರಣಕ್ಕೆ. ಆದ್ರೆ ದೇವ್ರ ಏನ್ ಮಾಡೋದ್ರೆ ಮೊದಲನೇ ಪುನರ್ತನದಲ್ಲಿ ಏನ್ ಮಾಡೋದು ಅವ್ರಿಗೆ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡೋದು ಮೂರನೇ ದಿನದಲ್ಲೇ ಒಂದು ಅಮರತ್ವದ ಒಂದು ಶರೀರ ಏನ್ ಮಾಡೋದು ಕೊಟ್ರು. ಇದೇ ತರ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳು ಯೇಸು ಕ್ರಿಸ್ತ ಹೇಳ್ತಲ್ಲ ತಮ್ಮ ಸೇವಕನು ಯಜಮಾನಕ್ಕಿಂತ ದೊಡ್ಡನಲ್ಲ ಅಲ್ಲರ. ಅಂದ್ರೆ ಯಜಮಾನ ನಮ್ಮ ಒಡೆಯನೆ ಮರಣ ಹೊಂದಿ ಮರಣಾದಿ ಅಧಿಕಾರಿನ ಜಯಿಸಿರ್ಬೇಕಾದ್ರೆ ನಾವೆಲ್ಲ ಮರಣ ಹೊಂದಿರ ಹಂಗೆ ಮಾರ್ಪಾಡಾಗ್ಬಿಟ್ಟು ಹಂಗೆ ಪರ್ಫೆಕ್ಟ್ ಅಂತ ಪ್ರಲೋಕ ಹೋಗಕ್ ಸಾಧ್ಯನಾ ಅಂದ್ರೆ ಖಂಡಿತವಾಗೂ ಇಲ್ಲ. ಅದರ ಈ ದೇಹ ಏನಾಗ್ಬೇಕು, ಮಣ್ಣಿಂದ ಮಾಡಲ್ಪಟ್ಟ ದೇಹ ಎಲ್ಗೋಬೇಕು, ಮಣ್ಣುಗೋಬೇಕು. ಸತ್ಯವಿದ ಅಂದ್ರೆ ಹೇಳೋದು ಮಣ್ಣಿಂದ ಮಾಡಲ್ಪಟ್ಟಿರೋರು ಎಲ್ಗೋಬೇಕು, ಮಣ್ಣುಗೋಬೇಕು. ನಾವು ಮಣ್ಣುಗೋಗ್ಲೇಬೇಕು, ಆ ಮಣ್ಣಿಂದನೇ ದೇವ್ರೇ ಮಾಡೋದು ಪುನರ್ತನದಲ್ಲಿ ಎಬ್ಸೋದು ಅಲ್ವರ. ಅದಕ್ಕೆ ಪುನರ್ತನ ಇಲ್ದ್ರೆ ಯಾರು ಹಂಗೆ ಏನ್ರಿ ಹಂಗೆ ಚೆಕ್ ಅಂತ ಮಾರ್ಪಾಡಾಗಿ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಕರ್ತನಲ್ಲಿ ಪ್ರೀತಿ ಅಂದ ಸರ್ವರುಗಳೇ. ಅದಕ್ಕೆ ನಾವು ಪ್ರಕಟಣೆ ಏನೇ 14:13 ಏನಂತದ್ರು, ಕರ್ತನ ಭಕ್ತರಾಗಿ ಅಂದಿನಿಂದ ಸಾಯೋದು ಧನ್ಯರು, ಅವರು ಮರಣದಲ್ಲಿ ನಿದ್ರೆ ಮಾಡೋಂತ ಅವಶ್ಯಕತೆ ಇಲ್ಲ, ಕಾಯಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನ ಒಂದು ಪ್ರಸನ್ನತೆಯ ದಿನದಲ್ಲಿ ಬಾಳ್ದಿರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಆತ್ಮಿಕ ಶರೀರ ಏನ್ ಮಾಡ್ತಾರೆ ಕೊಡ್ತಾರೆ. ಆ ವಾಚನ ಹಂಗೆ ಮುಂದಕ್ಕೆ ಹೋದ್ರೆ ಹೇಳ್ತಾರೆ ಹೌದು ಅವ್ರು ಧನ್ಯರೇ, ಅವರ ಕಷ್ಟ ತೀರಿತು, ಅವ್ರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವುದು ಅಂತ ಹೇಳ್ತಾರೆ. ಹೌದು ಏನಂತ ಏನಾಗ್ತಂತೆ ಅವ್ರಿಗೆ ಕಷ್ಟ ತೀರಿತು, ವಿಶ್ರಾಂತಿ ಆಗುವುದು. ಯಾವ ಕಷ್ಟ, ಯಾವ ವಿಶ್ರಾಂತಿ? ನಾವು ಮಾಂಸದ ದೇಹದಲ್ಲಿ ಈ ತರ ಇರ್ಬೇಕಾದ್ರೆ ಏನ್ರಿ ನಮ್ಮ ದೇಹಕ್ಕೆ ಏನಾಗ್ತಾರೆ ಕಷ್ಟ ಸಂಕಟ ತೊಂದರೆ ಎಲ್ಲ ಬರ್ತಾರೆ. ಈ ದೇಹಕ್ಕೆ ಏನ್ ಬೇಕು, ವಿಶ್ರಾಂತಿ ಬೇಕು ಅಲ್ಲರ. ವಿಶ್ರಾಂತಿ ಅಂದ್ರೆ ಕಂಟಿನ್ಯೂಸ್ ಕೆಲಸ ಮಾಡಕ್ ಆಗ್ತದ, ನಮ್ಗೆಲ್ಲ ಮನ್ಸಿರ್ತದೆ, ಆದ್ರೆ ಮಾಡಕ್ ಆಗಲ್ಲ. ಯಾಕೆ ಈ ದೇಹ ಏನ್ ಮಾಡೋದಿಲ್ಲ, ಅದ್ಗೆ ಅದು ಒಪ್ಪು ಬರೋದಿಲ್ಲ ಅಲ್ಲರ, ಲಿಮಿಟೆಡ್ ಅಲ್ಲರ. ಆದ್ರೆ
ಮರಣ ಹೊಂದಿ ನಾವು ಆತ್ಮಿಕ ಶರೀರಕ್ಕೆ ಹೋಗ್ಬಿಟ್ಟ ಅಂತಂದ್ರೆ ಏನ್ರಿ ಇಲ್ಲಿರಂತ ಕಷ್ಟ ಸಂಕಟ ಅದರ ಏನ್ರಿ ಈ ಒಂದು ದೇಹದಲ್ಲಿರುವಂತ ಆಲಸ್ಯ ಏನ್ರಿ ಇವೆಲ್ಲ ಯಾವ್ದೇನಾಗಿರಲ್ಲ ಯಾವ್ದು ಇರಲ್ಲ ಅದರ ಈ ದೇಹದಲ್ಲಿ ಆಗಂತ ಟೈರ್ಡ್ನೆಸ್ ಯಾವ್ದೇನಾಗಿರಲ್ಲ ಇರಲ್ಲ ಅದರ ಹೆಂಗಿರ್ತಾರೆ ಆತ್ಮಿಕ ಶರೀರದಲ್ಲಿ ಕಂಟಿನ್ಯೂಸ್ ಆಗಿ ಮಾಡೋದು ಇದೇ ಕೆಲಸನ ಕಂಟಿನ್ಯೂ ಮಾಡ್ಬೋದು ಅದಕ್ಕೆ ಮುಂದಕ್ಕೆ ಹೋದ್ರೆ ವಾಕ್ಯದಲ್ಲಿ ಹೇಳ್ತಾರೆ ಅಂತಂದ್ರೆ ಏನ್ರಿ ಅವರ ಸುಕೃತ್ಯಗಳು ಅವರೊಡನೆ ಬರುವುದು ಅಂತ ಹೇಳ್ತಾರೆ ಏನಪ್ಪ ಅಂದ್ರೆ ಸುಕೃತ್ಯಗಳು ಅವ್ರ ಜೊತೆಗೆ ಬರ್ತಾರೆ ಅಂತಂದ್ರೆ ಇದೇ ಕೆಲಸ ಆಲ್ರೆಡಿ ಏನ್ ಮಾಡಿರ್ಬೇಕು ತೆರೆ ಈ ಕಡೆ ಮಾಡಿರ್ಬೇಕು ಇದೇ ಕೆಲಸನ ದೇವರು ತೆರೆ ಆ ಕಡೆಗೂ ಕೂಡ ಮಾಡೋದಕ್ಕೆ ಸಭೆಗೆ ಏನ್ ಮಾಡ್ತಾರೆ ಅಂತ ಅವಕಾಶನ ಕೊಡ್ತಾರಂತೆ ಅಂದ್ರೆ ಯಾವ ಕೆಲಸ ಮಾಡ್ತಾರೆ ಅವ್ರ ಯೇಸುಕೃಷ್ಣ ಜೊತೆಗೆ ಸೇರ್ಕೊಂಡು ಅಂತ ಹೇಳ್ಬೇಕ್ರೆ ಅದನ್ನೇ ನಾವು ಓದಿದ್ದು ಕಳಸತಿ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಓದ್ಬೇಕ್ರೆ ಏನ್ ಹೇಳ್ತಾರೆ ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದಂತ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಿಗೆ ನಂತಿರುವ ಒಬ್ಬನು ಕೂತಿದ್ದನು ಅವನ ತಲೆ ಮೇಲೆ ಚಿನ್ನದ ಕಿರೀಟವಿತ್ತು ಆಮೇಲೆ ಆತನ ಕೈಯಲ್ಲಿ ಹದವಾದ ಕುಡುಗಳು ಇದ್ದವು ಅಂತ ಹೇಳ್ತಾರೆ ಹಂಗಾರೆ ಇದು ಯಾರಪ್ಪ ಅಂದ್ರೆ ಮನುಷ್ಯ ಕುಮಾರನಿಗೆ ಒಬ್ಬ ಆಗಿರಂತ ಒಬ್ಬ ಮನುಷ್ಯನಿದ್ದ ಅಂತಂದ್ರೆ ಯಾರಂದ್ರೆ ಯೇಸು ಕ್ರಿಸ್ತನೇ ಮೇಘದ ಮೇಲೆ ಕೂತಿದ್ದಾರೆ ಅಂತಂದ್ರೆ ಏನಿದೆ ಅರ್ಥ ಇದೆ ಮೇಘ ಅಂತ ಏನು ಬೈಬಲಲ್ಲಿ ಬೈಬಲಲ್ಲಿ ಕ್ಲೌಡ್ಸ್ ಅನ್ನ ಏನರ್ಥ ಮೇಘ ಅಂದ್ರೆ ಕಷ್ಟ ಸಂಕಟ ಕಷ್ಟ ಸಂಕಟ ಅಂದ್ರ ವಾಯ್ಸ್ ಕೇಳಿಸ್ತಾ ಇಲ್ವಾ ವಾಯ್ಸ್ ಕೇಳಿಸ್ತಾ ಇಲ್ವಾ ಕ್ಲಿಯರ್ ಇದೆ ಬ್ರದರ್ ಕ್ಲಿಯರ್ ಇದೆ ನಮ್ಮೂರ ಕೇಳ್ತೈತ್ರಿ ಕೇಳಿಸ್ತಾ ಇದೆ ಬ್ರದರ್ ಕ್ಲಿಯರ್ ಇದೆ ಎಲ್ಲರೂ ಕ್ಲಿಯರ್ ಇದೆಯಾ ಓಕೆ 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 ಗುಡ್ ಬ್ರದರ್ ಅಂಗರ ನಿಮ್ಮ ಹೆಡ್‌ಫೋನ್ ಓಕೆ ಥ್ಯಾಂಕ್ ಯು ಬ್ರದರ್ ಅಂಗರ ಹೆಡ್‌ಫೋನ್ ಏನ ಚೆಕ್ ಮಾಡಿ ನೋಡಿ ಬ್ರದರ್ ಓಕೆ ಸದ್ಗೆ ಹೊಡ್ಬೇಕ್ರೆ ಏನ್ ಹೇಳ್ತಾರೆ ಮೇಘ ಅಂತಾರೆ ಬೈಬಲ್ನಲ್ಲಿ ಕಷ್ಟ ಸಂಕಟ ಅದರ ಸಾಮಾನ್ಯವಾಗಿ ಮೇಘ ಬಂದ್ಮೇಲೆ ನೆಕ್ಸ್ಟ್ ಏನ್ ಬರ್ತಾರೆ ಮಳೆ ಬರ್ತದೆ ಆತರ ಕಷ್ಟ ಸಂಕಟಗಳು ಬಂದ್ಮೇಲೆ ದೇವ್ರೇನ್ ಮಾಡ್ತಾರೆ ನೆಕ್ಸ್ಟ್ ದಿವ್ಯ ಆಶೀರ್ವಾದ ಖಂಡಿತವಾಗಿ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಅಲ್ವರ ಅದಕ್ಕೆ ಈ ಮೇಘದ ಮೇಲೆ ಯಾರಪ್ಪ ಕೂತಿದ್ದಾರೆ ಅಂತಂದ್ರೆ ನಮ್ಮ ರಕ್ಷಕನಾಗಿರುವಂತ ಯೇಸು ಪ್ರಭು ಕೂತಿದ್ದಾರೆ ಅಂತ ಅದಕ್ಕೆ ಈ ಕಷ್ಟ ಸಂಕಟಗಳೆಲ್ಲ ಯಾವಾಗ ಬರಕ್ ಶುರು ಆಯ್ತು ಅಂತ ನೋಡ್ತೀರಿ ಲೋಕದಲ್ಲಿ ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳು 1874 ಇಸ್ವಿಂದಾನೆ ಬರಕ್ ಶುರು ಆಯ್ತು ಅಲ್ವರ ನಾವು ನೋಡಿದ್ರಂತ ವಿಚಾರಗಳು ಕೇಳಿದ್ರಂತ ವಿಚಾರಗಳು ಏನ್ ಮಾಡ್ತಾ ಇದ್ದೀವಿ ನಮ್ಮ ಮುಂದೆ ಕಣ್ಮುಂದೆ ಆಗದ್ನ ನಾವು ನೋಡ್ತಾ ಇದ್ರಿ ಇದು ಏನಪ್ಪ ಪ್ರೂಫ್ ಅಂತಂತಂದ್ರೆ ಏನ್ರಿ ಏನಪ್ಪ ಪ್ರೂಫ್ ಅಂತಂದ್ರೆ ಬಾಳ್ತಾ ಇದ್ರಿ ಅಂತ ಅರ್ಥ ನಾವು ಕರ್ತನ ದಿನದಲ್ಲಿ ಏನ್ ಮಾಡ್ತಾ ಇದ್ರಿ ಬಾಳ್ತಾ ಇದ್ರಿ ಅಂತಂದ್ರೆ ಒಂದು ಏನಪ್ಪ ನಾವು ಯೇಸು ಕ್ರಿಸ್ತನ ಒಂದು ಪ್ರಸನ್ನತೆ ದಿನದಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಬಾಳ್ತಾ ಇದ್ರಿ ಅಂತೇನ್ರಿ ಒಂದು ಕ್ಲಿಯರ್ ಬಹು ಸ್ಪಷ್ಟವಾಗಿರೋಂತ ಒಂದು ಪ್ರೂಫ್ ನಮ್ಗೆ ಅಲ್ವರ ಅದಕ್ಕೆ ಈ ಮೇಘದ ಮೇಲೇನೆ ಯಾರ ಅಧಿಕಾರದಲ್ಲಿ ಕೂತಿರೋದು ಸಂಪೂರ್ಣವಾಗಿ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರೋಂತ ಯೇಸು ಕ್ರಿಸ್ತ ಮಾಡಿದಾರೆ ಕೂತಿದ್ದಾರೆ ಅಂದ್ರೆ ಈ ಮೇಘ ಈ ಕಷ್ಟ ಸಂಕಟಗಳೆಲ್ಲ ಯಾರ ಗ್ರಿಪ್ಪಲ್ಲಿ ಇದೆ ಯಾರ ಕಂಟ್ರೋಲ್ ಇದೆ ಆತನ ಕಂಟ್ರೋಲ್ ಇದೆ ಆತನ ಅನುಮತಿ ಇಲ್ದಿರ ಏನೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ತಲೆ ಮೇಲೆ ಇಟ್ಕೊಂಡಿದ್ರೆ ಚಿಣ್ಣದ ಕಿರೀಟ ಅಂತಂದ್ರೆ ಏನ್ರಿ ಅಲ್ವರ ರಾಜಾದಿ ಅಧಿಕಾರ ಬಸವರಾಜ್ ಬ್ರದರ್ ನಿಮ್ದು ನೆಟ್ವರ್ಕ್ ಚೆಕ್ ಮಾಡಿ ದಯವಿಟ್ಟು ಯಾಕಂದ್ರೆ ಎಲ್ಲರಿಗೂ ಕ್ಲಿಯರ್ ಇದೆ ನಿಮ್ಮದ್ ಮಾತ್ರ ಪ್ರಾಬ್ಲಮ್ ಇದೆ ಸೊ ದಯವಿಟ್ಟು ಇನ್ನೊಂದ್ಸಲ ಲಾಗ್ ಔಟ್ ಆಗಿ ಲಾಗಿನ್ ಆಗಿ ಇಲ್ಲಾಂದ್ರೆ ಹೆಡ್ಫೋನ್ ಏನೋ ಇದ್ರೆ ಚೇಂಜ್ ಮಾಡಿ ಓಕೆನಾ ನೆಟ್ವರ್ಕ್ ಇರೋ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಓಕೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಕಿರೀಟ ಅಂತ ಹೇಳ್ಬೇಕಾರೆ ಒಂದು ರಾಜ್ಯಾಧಿಕಾರ ಯೇಸು ಕ್ರಿಸ್ತ ಹೋಗ್ಬೇಕಾರೆ ತಲೆ ಮೇಲೆ ಕಿರೀಟ ಇಟ್ಬಿಟ್ಟು ಕಳ್ಸೋದ ಇಲ್ವಾ ಅಂದ್ರ ಒಂದು ಬೋರ್ಡೆ ಹಾಕ್ಬಿಟ್ಟ ಪಿಲಾತು ಏನ್ತ ಹೇಳ್ತಾರೆ ಯಹೂದ್ಯರ ರಾಜ ಹೋಗ್ಬೇಕಾರೇನೆ ರಾಜ ಇನ್ನು ಬರ್ಬೇಕಾ ರಾಜ ಅಲ್ವಾ ಖಂಡಿತವಾಗೂ ರಾಜಾದಿ ರಾಜಾನೇ ರಾಜ್ಯಾಧಿಕಾರನ ಪಡ್ಕೊಂಡು ಯಾರು ಬಂದಿರೋದು ಯೇಸು ಕ್ರಿಸ್ತ ಬಂದಿರೋದು ಬೈಬಲ್ನ ವಾಕ್ಯ ಇದೆ ಅಲ್ವಾ ಮನುಷ್ಯ ಕುಮಾರನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ತಿರ್ಗಾ ಬರ್ಬೇಕಾದ್ರೆ ಅಂತ ವಾಕ್ಯ ಏನಾಗಿದೆ ಇದೆ ಅಲ್ವರ ಓದಿಂತೀನಿ ಎಲ್ಲಿ ಲೂಕ ಲೂಕ 19:12 ಅದೇನೆಂದರೆ ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂದಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು ನೋಡ್ರ ಏನಂತ ಅವರು ದೂರ ದೇಶಕ್ಕೆ ಹೊರಟಿದ್ ಏನಕ್ಕೆ ರಾಜ್ಯಾಧಿಕಾರವನ್ನು ಪಡ್ಕೊಂಡು ಬರ್ಬೇಕು ಅಂತಾನೆ ಅಂದ್ರೆ ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ 15ನೇ ವಾಕ್ಯ ಓದಿಂತೀನಿ ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂದಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳ್ಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು ನೋಡ್ರ ರಾಜ್ಯಾಧಿಕಾರವನ್ನು ಪಡ್ಕೊಂಡು
ಬರ್ಬೇಕು. ಹಂಗ ಬರ್ಬೇಕಾದ್ರೆ ಪಡ್ಕೊಂಡೇ ಬರ್ತಾರೆ. ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರೆ, ಯಾರಿಗೆ ಹಣಕಾಸು ಕೊಟ್ಟಿದ್ರು ತಲಾಂತಿನ ಸಾಮ್ಯಾಗಿ ಅತ್ನ ಇದೆಯಾ? ಯೇಸು ಕ್ರಿಸ್ತು ಮೊದಲೇ ಎರಡನೇ ಬರಿಕೆ ಬಂದ ತಕ್ಷಣ ಮಾಡಂತ ಮೊದಲನೇ ಕೆಲಸ ಏನಂದ್ರೆ ಸಭೆಗೆ ಕೊಟ್ಟಂತ ತಲಾಂತಿಗಳ ಲೆಕ್ಕ ಏನ್ ಮಾಡ್ತಾರೆ ಕೇಳ್ತಾರೆ ಅಲ್ರ? ಅದೇ ತರ ಲೂಕ 22:29 ಓದಿ. ಲೂಕ 22:29 ವಾಕ್ಯ. ಆದದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ದೇವರು ಯೇಸು ಕ್ರಿಸ್ತನಿಗೆ ಏನ್ ಕೊಟ್ಟಿದಾರಂತೆ, ಏನ್ ನೇಮಿಸಿದಾರಂತೆ? ರಾಜ್ಯವನ್ನು ಕೊಡ್ತಾರೆ ಅಂತಲ್ಲ, ನೇಮಿಸ್ಬಿಟ್ಟವ್ರೆ, ಕೊಟ್ಬಿಟ್ಟವ್ರೆ. ಅದೇ ತರ ಆ ರಾಜ್ಯವನ್ನು ಯಾರು ಕೊಡ್ತೀನಿ? ನಿಮಗೆ ಕೊಡ್ತೀನಿ ಅಂತಂದ್ರು. ಅದಂಗ್ರೆ ಯೇಸು ಕ್ರಿಸ್ತ ರಾಜಾದಿ ರಾಜನ ತರ ಬಂದಿದ್ದಾರೆ. ಅವ್ರ ಕೈನಲ್ಲಿ ಏನಪ್ಪ ಅಂದ್ರೆ ಒಂದು ಕುಡುಗಲು, ಹದವಾದ ಕುಡುಗಲು ಇಟ್ಕೊಂಡು ಏನ್ ಮಾಡ್ತಾರೆ ಇವಾಗ? ಸುಗ್ಗಿ ಕೆಲಸ ಮಾಡ್ತಾರೆ ಅಂದ್ರ. ಅದಕ್ಕೆ ಲೋಕದ ಒಂದು ಎಂತಾರೆ ಪೈರ್ ಏನಾಗಿದೆ, ಮಾಗಿದೆ, ತನ್ನ ಕುಡುಗಲು ಹಾಕ್ಬಿಟ್ಟೆ ಮಾಡ್ರು ಕುಯಿ ಅಂತಂದ್ರು. ಅದರ ನಾವು ಇದನ್ನ ಓದಿದ್ವಿ ಬೇಸಿಕ್ ಕ್ಲಾಸ್ ಅಲ್ಲಿ, ದ ಪ್ಯಾರಬಲ್ ಆಫ್ ದ ವೀಟ್ ಅಂಡ್ ಟೇರ್ಸ್, ಗೋಧಿ ಮತ್ತೆ ಹಣಜಿಯ ಒಂದು ಸಾಮ್ಯ. ಅದರ ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಗೋಧಿಯ ಒಂದು ಸುಗ್ಗಿ ಮಾಡ್ತಾರೆ. ಅದರ ಗೋಧಿಯ ಸುಗ್ಗಿ ಮಾಡಿದ್ಮೇಲೆ ಏನಪ್ಪ ಮಾಡ್ತಾರೆ, ಹಣಜಿಯ ಸುಗ್ಗಿ ಮಾಡ್ತಾರಂತೆ. ಹಣಜಿನ ಏನ್ ಮಾಡ್ತದೆ, ಎಲ್ಲ ಕಟ್ಟಿಡ್ತಾರಂತೆ. ಕಟ್ಟಿಟ್ಟಿದ್ಮೇಲೆ ಏನ್ ಮಾಡ್ತಾರಂತೆ, ಈ ಗೋಧಿನೆಲ್ಲ ತಗೊಂಡೋಗ್ಬಿಟ್ಟು ಬಾನ್ ಹಾಕಿದ್ಮೇಲೆ ಹಣಜಿನ ಏನ್ ಮಾಡುತ್ತೆ, ಸುಡುವಂತ ಕೆಲಸ. ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರೀಕೆಯಲ್ಲಿ ಎರಡು ಕೆಲಸ ಮಾಡ್ತಾರೆ. ಒಂದು ಗೋಧಿನ ಮಾತ್ರ ಸೇರ್ಸೋದು ಮಾತ್ರ ಅಲ್ಲ, ಹಣಜಿನೂ ಕೂಡ ಒಟ್ಟಿಗೆ ಸೇರಿಸ್ತಾರಂತೆ. ಆ ಒಟ್ಟಿಗೆ ಸೇರಿಸಿದ್ಮೇಲೆ ಅದನ್ನ ಏನ್ ಮಾಡ್ತಾರಂತೆ, ಸುಟ್ಟಾಕ್ತಾರಂತೆ. ಅಂದ್ರೆ ಅದೇ ತರ ನೋಡ್ಬೇಕ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ, ಈ ಒಂದು ವಾಕ್ಯದಲ್ಲಿ ನಾವು ಓದ್ದ ಅಂತಂದ್ರೆ ಏನ್ ಹೇಳ್ತಾರೆ, ಯೇಸು ಕ್ರಿಸ್ತು ತಗೊಂಡು ಮೊದಲು ಮಾಡೋದು ನಿಜವಾದ ದೇವ್ರ ಮಕ್ಳ ಒಂದು ಸುಗ್ಗಿ ಬಾಬುಲೋನ್ ಅಂತ ಎಲ್ಲ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ, ಹೊರಗಡೆ ಬನ್ನಿ ಕರೀತಾರೆ. ಅದರ ಕರೆದಿದ್ಮೇಲೆ ಈ ಒಂದು ಸುಗ್ಗಿ ಆಗಿದ್ಮೇಲೆ ದೇವ್ರು ಏನಪ್ಪ ಮಾಡ್ತಾರಂದ್ರೆ, ಏನ್ರಿ ಸುಳ್ಳು ಒಂದು ದ್ರಾಕ್ಷ ಒಂದು ಬಳ್ಳಿ ಇದೆ, ಅದರ ಸುಳ್ಳು ದ್ರಾಕ್ಷ ಗೊಂಚಲಿದೆ, ಅದನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರಂತೆ, ತುಳಿತಾರಂತೆ. ಅದನ್ನೇ ನಾವು ನೋಡಿದ್ದು ಪ್ರಕಟಣೆ 14:20 ವಾಕ್ಯದಲ್ಲಿ ಓದ್ಬೇಕಾರೆ, ಏನ್ರಿ ಅದನ್ನು ಪಟ್ಟಣವರೆಗೆ ಆ ತೊಟ್ಟಿಯಲ್ಲಿ ತುಳಿದರು. ಯಾವ ಪಟ್ಟಣ? ಬಾಬೇಲ್ ಅಂತ ಮಹಾಪಟ್ಟಣದ ಹೊರಗಡೆ ತೊಟ್ಟಿಯಲ್ಲಿ ಹಾಕಿ ಮಾಡ್ತಂತೆ, ತುಳಿತಾರಂತೆ. ತುಳಿದ್ಬಿಟ್ಟು ರಕ್ತವು ಎಲ್ಲಪ್ಪ ಹೊರಟು ಬಂತು ಅಂದ್ರೆ ಕುದುರೆಗಳ ಕಡಿವಾಣಿವರೆಗೂ ಏನೈತೆ ಮುಟ್ಟಿತ್ತು ಅಂತ ಬಂದ್ರ. ಅದು ಎಷ್ಟು ಅಳತೆ ಅಂತ ನೋಡ್ಬೇಕ್ರೆ, ಏನ್ರಿ 1600 furlongs ಅಂತ ಅಂದ್ಬಿಟ್ಟು ನಾವು ಇಂಗ್ಲೀಷ್ ಅಲ್ಲಿ ಏನ್ ಮಾಡ್ತೀವಿ, 1600 furlongs ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸೊ ಇದೇನಪ್ಪ ಇದು ಅಂತಂದ್ರೆ, ಆ ಬಾಬಿಲೋ ಅಂತ ಒಂದು ಸುಳ್ಳು ಕ್ರೈಸ್ತವರ್ಗಳನ್ನ ಏನ್ ಮಾಡ್ತಾರೆ, ದೇವ್ರು ತನ್ನ ಕೋಪಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ತುಳಿತಾರೆ. ಅದರ ತುಳಿದಾವಾಗ ಏನ್ರಿ ಅವರಿಂದ ಬರಂತ ದ್ರಾಕ್ಷರಸ ಎಲ್ಲರ ಏನ್ರಿ ಅದ ಎಲ್ಲಿವರೆಗಿತ್ತು ಅಂದ್ರೆ, ಏನ್ರಿ ಕುದುರೆಯ ಕಡಿವಾಣಿ. ಕುದುರೆ ಅಂತ ಬೈಬಲ್ನಲ್ಲಿ ಉಪದೇಶಗಳು ಅಂದ್ರೆ, ಬಾಬಿಲೋನ್ ನಲ್ಲಿ ಯಾವುದೇ ರೀತಿ ಉಪದೇಶಗಳು ಅವ್ರ ಕಂಟ್ರೋಲ್ ಅಲ್ಲಿ ಇಲ್ದಿರ ತನಕ ದೇವ್ರ ಏನ್ ಮಾಡ್ತಾರಂತೆ, ಈ ಬಾಬಿಲೋನ್ ನಲ್ಲಿರಂತ ಈ ಸುಳ್ಳು ಕ್ರೈಸ್ತವ್ರನ್ನ ತನ್ನ ಕೋಪಕ್ಕೆ ಏನ್ ಮಾಡ್ತಾರೆ, ಗುರಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ವಾಕ್ಯ ಏನ್ ಮಾಡೋದು ನೋಡ್ತಾರೆ. ಅದಕ್ಕೆ 1600 furlongs ಅಂತಂದ್ರೆ 40x40 ಅಂದ್ರೆ ಬೈಬಲ್ನಲ್ಲಿ ಕಷ್ಟ ಸಂಖ್ಯೆಗಳ ಒಂದು ಏನ್ರಿ ನಂಬರ್. 40x40 ಅಂತಂದ್ರೆ ಟ್ರಬಲ್ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಏನ್ ಮಾಡ್ತಾರೆ, ಈ ಬಾಬಿಲೋನ್ ಸಂಸ್ಥೆನ ನಾಶ ಮಾಡ್ತಾರೆ ಅಂತ ಮಾಡಿ ಕೊಟ್ಟಿದ್ದು. ಸರಿ, ಇವಾಗ ಈಗ ಸಂಬಂಧಪಟ್ಟ ಹಾಗೇನೆ ಪ್ರಕಟಣೆ 15:10 ಕೂಡ ಏನಾಗಿದೆ, ತುಂಬಾ ಲಿಂಕ್ ಆಗಿದೆ. ಅದರ ಅದಕ್ಕೆ ರೆವಲೇಷನ್ 15 chapter ಓದ್ಬೇಕಾರೆ ಅಲ್ಲಿ ಏನಂತ ಒಂದು ವಾಕ್ಯ ನೋಡಿ ಏನ್ ಹೇಳ್ತಾರೆ ಓದನ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೇ ಉಪದ್ರವಗಳು, ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಏನಂದ್ರೆ ಪರಲೋಕದಲ್ಲಿ ಆಶ್ಚರ್ಯವಾದಂತ ಮತ್ತೊಂದು ಮಹಾಲಕ್ಷಣ ಏನಾಯ್ತಂತೆ ಕಾಣಿಸುತ್ತಂತೆ, 7 ದೇವದೂತರಿದ್ರಂತೆ. ಆ 7 ದೇವದೂತರ ಕೈಯಲ್ಲಿ 7 ಉಪದ್ರವಗಳಿತ್ತಂತೆ. ಏನಪ್ಪ ಇದು 7 ಉಪದ್ರವಗಳು ಅಂತಂದ್ರೆ, ಇದು ಕಡ್ಡೆಯ ಉಪದ್ರವಗಳು ಅಂತಾರೆ. ಇದರಲ್ಲಿ ದೇವರ ರೌದ್ರವ ಏನಾಗಿದೆ ಕಂಪ್ಲೀಟ್ ಆಗಿ ತಿರುಗಿದೆ. ಇದ್ರ ಮೇಲೆ ದೇವ್ರ ಇನ್ಯಾವ ರೌದ್ರನು ಹಾಕಲ್ಲ ಅಂತ ಅಂದ್ಬಿಟ್ಟಾರ. ಹಂಗ್ರೆ ಇದೇ ಫೈನಲ್, ಇದ್ರ ಮೇಲೆ ಇನ್ಯಾವ ರೌದ್ರಗಳು ದೇವ್ರೇ ಮಾಡಕ್ ಹೋಗಲ್ಲ, ಆಗಕ್ಕಲ್ಲ. ಅಂದ್ರೆ ಈ ವಾಕ್ಯದ ಪಕ್ಕ ನಮ್ಗೆ ಸ್ಪಷ್ಟವಾಗಿ ಹೆಂಗ್ ಗೊತ್ತಾಗ್ತದೆ ಅಂದ್ರೆ, ಈ ಒಂದು ರೌದ್ರ ಅಂತ ಹೇಳ್ಬೇಕಾದ್ರೆ ಇದು ಯಾವ್ದ್ರ ಬಗ್ಗೆ ಮಾಡ್ತಾರಂದ್ರೆ, ಬರುವಂತ ಮಹಾ ಕಷ್ಟ ಸಂಕಟ ಹಿಂಸೆಯ ಒಂದು ಸಮಯಗಳ ಬಗ್ಗೆನೆ ಮಾಡ್ತಾ ಇದ್ದು, ಇದು ಮಾತಾಡ್ತಾ ಇದ್ದು. ಅಂದ್ರೆ ಈ ಒಂದು ರೌದ್ರದಲ್ಲಿ ಏನಾಗ್ತದೆ, ದೇವರು ಒಂದು ಕಂಪ್ಲೀಟ್ ಎಲ್ಲ ಕೋಪನ ಏನ್ ಮಾಡ್ತಾರಂತೆ ಅಲ್ಲಿ ಸುರಿದು ಬಿಡ್ತಾರಂತೆ. ಸರಿ, ಹಂಗಾರೆ
ಯಾವುದು ಈ ರೌದ್ರ ಅಂದ್ರೆ ಯಾವುದು ಅದರ ಇದನ್ನ ಯಾರ ಮೇಲೆ ಹಾಕ್ತಾರೆ ಅದರ ದೇವ್ರ ರೌದ್ರ ಅಂದ್ರೆ ಏನು ಅದರ ದೇವರು ತನ್ನ ಕೋಪನ ಒಬ್ಬ ಮೇಲೆ ಸುರಿತಾರೆ ಅಂತ ಏನ್ ಅರ್ಥ ಅದು ಅಂದ್ರೆ ಯಾರ ಮೇಲೆ ಸುರಿತಾರೆ ಅಂತ ನಾವೇನ್ ಮಾಡೋಣ ಮೊದಲು ಅರ್ಥ ಮಾಡ್ಕೊಡೋಣ ಅದರ ಅದೇ ನೋಡಿ ಈ ಒಂದು ದೇವ್ರ ರೌದ್ರ ಏನ್ರೆ ದೇವ್ರು ಯಾವ ತರ ಸುರಿಸ್ತಾರೆ ಅಂತ ನೋಡ್ಬೇಕ್ರೆ ಒಂದು ವಾಕ್ಯ ಓದೋಣ ಪ್ರಕಟಣೆ 11:5-6 ಪ್ರಕಟಣೆ 11:5-6 ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಇವರ ಬಾಯಿಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸಿ ಬಿಡುವುದು ನೋಡ್ರ ಇವ್ರಿಗೆ ಯಾರ ತೊಂದರೆ ಮಾಡಿದ್ರೆ ಇವ್ರ ಬಾಯಿಯಿಂದ ಬೆಂಕಿ ಹೊರಟು ಏನ್ ಮಾಡ್ತಾರೆ ಇವ್ರನ್ನ ದಹಿಸ್ಬಿಡ್ತದೆ ಅಂತ ಹೇಳ್ತಾರೆ ಅಂದ್ರೆ ಇವರು ಅಂದ್ರೆ ಯಾರು ಅಂತಂದ್ರೆ ಈ ಒಂದು ಎರಡು ಎಣ್ಣೆಯ ಮರಗಳು ನಾವ್ ಇದನ್ನ ಕ್ಲಾಸ್ ಅಲ್ಲಿ ಓದಿದಿರಿ ಬೇಸಿಕ್ ಕ್ಲಾಸ್ ಅಲ್ಲಿ ಎಲ್ಲ ಚೆನ್ನಾಗಿ ಅರ್ಥ ಇದೆಯಾ ಎಲ್ಲ ಮರ್ತಾ ಬಿಡ್ತೀರಿ ಅಂದ್ರ ಜಕೇರಿಯಾ 4:4 ಏನ್ರಿ ಎಣ್ಣೆ ಮರಗಳು ಆ ಕಡೆ ಈ ಕಡೆ ಎಣ್ಣೆ ಮರಗಳಿತ್ತು ಆ ಎಣ್ಣೆ ಮರಗಳಿಂದ ಚಿಣ್ಣದ ಒಂದು ಎಣ್ಣೆ ಏನ್ ಬರ್ತಾ ಇತ್ತಂತೆ ಎರಡು ನಾಲಗಳ ಮುಖಾಂತರ ಒಂದು ಪಾತ್ರೆಗೆ ಬರ್ತಾ ಇತ್ತಂತೆ ಆ ಪಾತ್ರೆಯಿಂದ 7 ನಾಳಗಳ ಮುಖಾಂತರ ದೀಪಸ್ತಂಭಕ್ಕೆ ಏನಾಗ್ತೈತಂತೆ ಬರ್ತಾ ಇತ್ತು ಅಂತ ನೋಡ್ತೀವಿ ಆಲಯದಲ್ಲಿ ಇರೋಂತ ದೀಪಸ್ತಂಭ 7 ದೀಪಗಳಿತ್ತು ಗೊತ್ತಾ ಆ ದೀಪಕ್ಕೆ ಏನಾಗ್ತೈತೆ ಬರ್ತಾ ಇತ್ತು ಅಂತ ಹೇಳ್ತಾರಲ್ಲ ಅದನ್ನ ಅರ್ಥ ನೀನ್ ಹೇಳ್ತಾರೆ ನೋಡಿರ್ತೀನಿ ಹೇಳ್ಬೇಕ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಅವು ಯಾವ್ದಂತಂದ್ರೆ ಏನಂತಂದ್ರೆ ಅದ್ ಎಷ್ಟಪ್ಪ ಪವರ್ ಇದೆ ಅಂತಂದ್ರೆ ಏನ್ರಿ ಬೆಂಕಿ ಬಂದು ಏನ್ ಮಾಡಕ್ ಪವರ್ ಇತ್ತಂತೆ ನಾಶ ಮಾಡೋದಕ್ಕೆ ಪವರ್ ಇತ್ತಂತೆ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಓದಿಷ್ಟ ಹಂಗೆ ಇವರಿಗೆ ಯಾವನಾದರೂ ಕೇಡನ್ನುಂಟು ಮಾಡಬೇಕೆಂದಿದ್ದರೆ ಅವನಿಗೆ ಈ ರೀತಿಯಾಗಿ ಕೊಲೆಯಾಗಬೇಕು ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು ಎಷ್ಟು ಅಧಿಕಾರ ಇದೆ ಅಂತಂದ್ರೆ ನೋಡಿ ಇವುಗಳಿಗೆ ಎಂದ್ರೆ ಆಕಾಶವನ್ನು ಮುಚ್ಚುವಂತ ಮಳೆ ಬೀಳದ ರೀತಿಲಿ ಮುಚ್ಚುವಂತ ಅಲ್ರ ಅಧಿಕಾರ ಏನಾಗಿದೆ ಅಂತೆ ಇದಿಗೆ ಇದೆ ಅಂತೆ ಅಲ್ವರ ಆಮೇಲೆ ಸರ್ ಇದಲ್ಲದೆ ಇವರಿಗೆ ಕಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು ನೋಡ್ರ ಎಷ್ಟಪ್ಪ ಅಧಿಕಾರ ಇದೆ ಅಂತಂದ್ರೆ ಏನ್ರಿ ಭೂಮಿನ ಉಪದ್ರವದಿಂದ ಪೀಡಿಸೋದಕ್ಕೆನಾಗಿದಂತೆ ಅಧಿಕಾರ ಇದೆ ಅಂತ ಅಂದ್ರೆ ಉಪದ್ರವ ಅಂತ ನಾವ್ ಏನ್ ನೋಡ್ತೀರಿ ಇದು ಕಡೇ ಉಪದ್ರವಗಳು 7 ಇದು ದೇವ್ರ ರೌದ್ರ ತುಂಬಿದೆ ಅಂತಂದ್ರೆ ದೇವ್ರ ತನ್ನ ರೌದ್ರನ ಹೆಂಗೆ ವ್ಯಕ್ತಪಡಿಸ್ರೆ ಅಂತ ಬಿಟ್ಟು ಈ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟ ಕೊಡ್ತಾರೆ ಆ ಎಣ್ಣೆಗಳು ಎಣ್ಣೆ ಮರಗಳ ಮುಖಾಂತರ ಅಂತ ನೋಡ್ತೀವಿ ಅದ್ರ ಯಾರಿಗೂ ಗೊತ್ತ ಇದೆಯಾ ಈ ಎರಡು ಎಣ್ಣೆ ಮರಗಳು ಯಾವ್ದು ಅಂತ ಹಳೆ ಒಡಂಬಡಿಕೆ ಅಲ್ವರ ಹಳೆ ಒಡಂಬಡಿಕೆ ಇವೆರಡು ಎಣ್ಣೆ ಮರಗಳು ಇವೆರಡು ಎಣ್ಣೆ ಮರಗಳಿಂದಾನೆ ಪವಿತ್ರಾತ್ಮ ಏನಾಗ್ತಾರೆ ಅದು ಬರ್ತಾರೆ ಅದು ಎಲ್ಲಿಗೆ ಬರ್ತದೆ ಆ ಒಂದು ಚಿನ್ನದ ಬಟ್ಲಿಗೆ ಅಲ್ವರ ಆ ಚಿನ್ನದ ಬಟ್ಲಿಗೆ ಬಂದು ಅಲ್ಲಿಂದ 7 ಮುಖಾಂತರ ಏನ್ರಿ ದೀಪಸ್ತಂಭಕ್ಕೆ ಹೋಗ್ತಂದ್ರೆ 7 7 ದೇವರು ಸತ್ಯವೇದ ಪವಿತ್ರ ಆತ್ಮ ಮುಖಾಂತರ ಅರ್ಥ ಮಾಡ್ಕೊಳಕ್ಕೆ 7 ಮಾಡಿದ್ರು ದೇವರು ಆಯ್ಕೆ ಮಾಡಿದಾರ ಅಂದ್ರೆ ಸತ್ಯವೇದಕ್ಕೆ ಎಷ್ಟು ಪವರ್ ಇದೆ ಅಂತಂದ್ರೆ ಈ ಸತ್ಯ ಹೊರಡೆ ಬಂತು ಅಂತಂದ್ರೆ ಭೂಮಿಯಲ್ಲಿರಂತ ಎಲ್ಲಾ ಜನಗಳಿಗೆ ಏನ್ರಿ ಉಪದ್ರವದಿಂದ ಏನ್ರಿ ಅಲ್ಲಿ ಅಲ್ಲಿ ಪೀಡಿಸೋದಕ್ಕೇನಿದಂತೆ ಅಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ ಅದರ ಅಂದ್ರೆ ಬೈಬಲ್ ಸತ್ಯಕ್ಕೆ ಎಷ್ಟು ಪವರ್ ಇದೆಯಾ ಅಂತಂದ್ರೆ ಎಷ್ಟ್ ಸತ್ಯಕ್ಕೇನಾಗಿದೆ ಎಷ್ಟು ಪವರ್ ಇದೆ ಉದಾಹರಣೆಗೆ ನೋಡ್ಬೇಕ್ರೆ ಏನ್ರಿ ನಾವು ಬೈಬಲ್ ಅಲ್ಲಿ ಇದು ಎಕ್ಸಾಂಪಲ್ ಎಷ್ಟೋ ಸತಿ ಹೇಳಿದ್ ಇನ್ನೊಂದ್ಸತಿ ಹೇಳ್ತೀನಿ ನೋಡಕ್ಕೆ ನಿಮ್ಗೆ ಅರ್ಥ ಆಗತ್ತಿಲ್ಲ ಅದರ ಸ್ನಾನಿಕನದ ಯೋಹಾನ ಇದ್ದ ಅದರ ಸ್ನಾನಿಕದ ಯೋಹಾನ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಸುವಾರ್ತೆ ಸಾರದ್ರು ಅದು ಮಾತ್ರ ಅಲ್ಲ ಜೊತೆಗೆ ಏನಪ್ಪ ಮಾಡಿದ್ರು ಅವರು ಅಂತಂದ್ರೆ ಈ ಒಂದು ಹೆರಾಡು ಮತ್ತೆ ಹೆರಾಡಿಯಸ್ ಅವ್ರಿಗಿರಂತ ಅಕ್ರಮವಾದಂತ ಸಂಬಂಧ ಏನ್ ಮಾಡಿದ್ರು ಅವರು ಅವರು ಖಂಡಿಸಿದ್ರು ಅದರ ಹೆಂಗಪ್ಪ ಖಂಡಿಸಿದ್ರು ಏನ್ ಮಾಡಿತಾನೆ ಹೆರಾಡು ತನ್ನ ಅಣ್ಣನ ಸಾಯಿಸ್ಬಿಟ್ಟು ಅದಕ್ಕೇನೆ ಏನ್ ಮಾಡಿತಾನೆ ಮದುವೆ ಮಾಡ್ಕೊಂಡಿರ್ತಾನೆ ಅಲ್ಲರ ಇದು ಏನ್ರಿ ಅನ್ಯಾಯವಾದ ಕೆಲಸ ಇದು ಸರಿಯಾದಂತ ಕೆಲಸ ಅಲ್ಲ ಇದನ್ನ ಖಂಡಿಸ್ತಾರೆ ಅದನ್ನ ಹೇಳ್ತಾರೆ ಇದು ಹೇಳಿದ ಸತ್ಯನ ಸುಳ್ಳ ಅಂತಂದ್ರೆ ಸತ್ಯನೇ ಆದ್ರೆ ಈ ಸತ್ಯನ ಜೀರ್ಣ ಮಾಡ್ಕೊಳಕ್ ಯಾರ ಕೈಲಾಗಿಲ್ಲ ಹೆರಾಡಿಯಾಸ್ಕೋ ಹೆರಾಡಿಗೆ ಆಗ್ಲಿಲ್ಲ ಅದಕ್ಕೆ ಅವಾಗವಾಗ ಬೈಬಲ್ ಓದಿ ವಾಕ್ಯ ಹೇಳ್ತಾರೆ ಅವಾಗವಾಗ ಹೆರಾಡಿಯಾಸ್ಕೋ ಮತ್ತೆ ಸ್ಥಾನಿಕದ ಯೋಹನ್ಗೆ ಏನಾಗದಂತೆ ಜಗಳ ಆಗೋದಂತೆ ಅಂದ್ರೆ ಅದಕ್ಕೆ ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಸಲೋಮಿಯ ಒಂದು ಹುಟ್ಟಿದಬ್ಬದ ದಿನ ಸಲೋಮಿ ಏನ್ರಿ ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಆಡೋದ್ ಮುಖಾಂತರ ಏನ್ ಮಾಡ್ತಾರಂತಾರೆ
ಗಿಫ್ಟ್ ಕೇಳು ಏನ್ ಬೇಕಾರೋ ಅಂತ ಹೇಳಿದಾಗ ಅರ್ಧ ರಾಜ್ಯವರೆಗೂ ನಿಂಗೆ ಕೊಡ್ತೀನಿ ಅಂತ ಹೇಳ್ಬೇಕ್ರೆ ಏನ್ ಕೇಳ್ತಾರೆ ಅವ್ರ ಮಗಳು ಅಂತಂದ್ರೆ, ಅಮ್ಮನ ಹತ್ರ ಕೇಳ್ತಾರೆ, ಅಮ್ಮ ಏನಮ್ಮ ಕೇಳಿ ಅಂತ ಹೇಳ್ಬೇಕು, ಸ್ಥಾನಿಕ ತಲೆ ಕೇಳು ಅಂತ ಹೇಳ್ತಾರೆ. ಯಾಕಂದ್ರೆ ಅವನು ಮಾತಾಡಂತ ಸತ್ಯ ಮಾತುಗಳು ಹೆಂಗಿತ್ತು ಅಂದ್ರೆ ಪೀಡಿಸಂಗಿತ್ತು, ಉಪದ್ರವ ತರ ಇತ್ತು, ಹಿಂಸೆ ತರ ಇತ್ತು. ಇದೇ ದೇವರು ಸತ್ಯ ಮಾಡಂತ ವಿಚಾರ. ಮುಂದೆ ಬರಂತ ದಿನಗಳಲ್ಲಿ ದೇವರು ಏನಪ್ಪ ಮಾಡ್ತಾರೆ ಅಂತಂದ್ರೆ, ದೇವರು ತನ್ನ ಕಡೇ ಒಂದು ಕೋಪವನ್ನು ಎಲ್ಲ ಸತ್ಯ ಲೋಕ ಜನಗಳ ಮೇಲೆ ರಿವೀಲ್ ಮಾಡೋ ರೀತಿಯಲ್ಲಿ ಏನ್ ಮಾಡ್ತಾರೆ ದೇವರು ಅದನ್ನ ಹಾಕ್ತಾರೆ. ಅದರ ಯಾವಾಗಿಂದ ಹಾಕ್ತಾರೆ ಅದನ್ನ? 1874 ಆಲ್ರೆಡಿ ದೇವ್ರು ಏನ್ ಮಾಡಿದಾರೆ ಈ ಲೋಕದಲ್ಲಿ ಹಾಕಕ್ಕೆ ಇದನ್ನ ಶುರು ಮಾಡ್ಬಿಟ್ಟಿದ್ದಾರೆ. ಬೇಕೆ ವಾಕ್ಯ ಓದಿ ನೋಡೋಣ ಎಲ್ಲಿ ಅಂತಂದ್ರೆ, ಪ್ರಕಟಣೆಯಲ್ಲಿ 11:18 ವಾಕ್ಯ ಓದಿ. ರೆವಲೇಷನ್ 11:18. ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ಸಾಕು ನೋಡ್ರ, ಜನಾಂಗವು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ಸರಿ, ಯಾವಾಗ ಕೋಪ ಬಂತು? ಜನಗಳ ಕೋಪನೇ ಬಂದಿಲ್ವಾ? ಅದೇ ಕೋಪ ಬಂದಿದೆ, ದೇವ್ರ ಕೋಪ ಬಂದಿದೆ. ಆದ್ರೆ ಈ ತರ ಕೋಪ ಯಾವತ್ತು ಬಂದಿಲ್ಲ ರೀ. ಇದು ಯಾವಾಗಿಂದ? 15 ವಾಕ್ಯ ಓದಿ. ಏಳನೆಯ ದೇವದೂತನು ತುತ್ತೂರಿಯನ್ನು ಓದಿದನು, ಆಗ ಪರಲೋಕದಲ್ಲಿ ಮಹಾಶಬ್ದಗಳು ಉಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಯಿತು. ನೋಡ್ರ ಏನ್ರಿ, ಏಳನೆಯ ಒಬ್ಬ ದೇವದೂತನು ತುತ್ತೂರಿಯನ್ನು ಓದಿದನು, ಕಡೆಯ ತುತ್ತೂರಿ ಓದುವಂತ ದಿನದಲ್ಲಿ. ಏನ್ರಿ, ರಹಸ್ಯವನ್ನು ಹೇಳ್ತೀನಿ, ನಾವೆಲ್ಲ ನಿದ್ದೆ ಹೋಗೋದಿಲ್ಲ. ಕಡೆಯ ತುತ್ತೂರಿಯಿಂದ ಏಳನೇ ಸಭೆಗಿರಂತ ಏಳನೇ ಒಂದು ದೂತರ ಮುಖಾಂತರ ಸಂದೇಶ ಕೊಡ್ಬೇಕಾದ್ರೆ ಏನಪ್ಪ ಆಯ್ತು ಅಂದ್ರೆ, ದೇವ್ರ ರೌದ್ರ ಏನಾಯ್ತು, ಕೋಪ ಬಂತು ಅಂತ. ಅವಾಗಿಂದ ದೇವ್ರ ತನ್ನ ಉಗ್ರ ಕೋಪನ ಜನಗಳ ಮೇಲೆ ಎಂತ ಸುಸರಕ್ಕೆ ಶುರು ಮಾಡಿದ್ರು. ಹೆಂಗಪ್ಪ ಸುಸರಕ್ಕೆ ಶುರು ಮಾಡಿದ್ರೆ, ಸತ್ಯನ ಏನ್ ಮಾಡಿದ್ರು ಹೊರಗಡೆ ಬಿಡೋದಕ್ಕೆ ಶುರು ಮಾಡಿದ್ರು. ಸತ್ಯ ಹೊರಗಡೆ ಬರ್ತಾ ಏನಾಯ್ತು ಅಂತಂದ್ರೆ, ಕೆಲವು ಜನಕ್ಕೆ ಈ ಸತ್ಯನ ಕೇಳಕ್ ಆಗ್ದಿರೋ ಏನಾಯ್ತಂತೆ, ಭಯಂಕರ ಅಂತ ಫ್ರಸ್ಟ್ರೇಷನ್ ಅಲ್ದರ. ಅದಕ್ಕೆ ನೋಡ್ರಿ, ಈ ಒಂದು ದೇವರ ಒಂದು ಕಡೆಯ ರೌದ್ರವನ್ನು, ಆ ಪಾತ್ರೆಯಲ್ಲಿ ಕಳಸ ಪಾತ್ರೆಯಲ್ಲಿರುವಂತ ಒಂದು ರೌದ್ರವನ್ನು ದೇವ್ರು ಯಾರ ಮೇಲೆ ಹೋಯ್ತಾರಂತೆ. ಅಲ್ಲಿ ಓದ ನೋಡಿರ್ತೀನಿ, ಪ್ರಕಟಣೆ 18:4 ಮತ್ತೆ 8. ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದೆನು, ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು, ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಅವಳನ್ನು ಬಿಟ್ಟು ಬನ್ನಿರಿ, ಯಾಕಂದ್ರೆ ಅವಳಿಗಾಗುವಂತ ಉಪದ್ರವದಲ್ಲಿ ನೀವೇನಾಗ್ಬಿಡ್ದು ಪಾಲ್ಗಾರ ಆಗ್ಬಾರ್ದು, ಗುರಿ ಆಗ್ಬಾರ್ದು ಅಂತಂದ್ರೆ, ಈ ಉಪದ್ರವನ್ನ ದೇವ್ರು ಯಾರ ಮೇಲೆ ಹಾಕ್ತಾರೆ ಅಂತಂದ್ರೆ, ಬಾಬಿಲೋನ್ ಮೇಲೆ ಏನಾಗದು. ಯಾಕಂದ್ರೆ ಬಾಬಿಲೋನ್ಗೆ ಸತ್ಯ ಕೇಳಿದ್ರೆ ಏನಾಗಲ್ಲ, ಆಗಲ್ಲ. ಪೋಪ್ಗೆ ಏನ್ ಇಷ್ಟ ಇಲ್ಲ, ಸತ್ಯ ಏನಾಗಿಲ್ಲ, ಇಷ್ಟ ಇಲ್ಲ. ಯಾಕೆ ಸತ್ಯ ಇಷ್ಟ ಇಲ್ಲ ಅಂತಂದ್ರೆ, ಸತ್ಯ ಏನಪ್ಪ ಮಾಡ್ತಾರೆ, ಅವ್ರು ಮಾಡ್ತಾರೆ ತಪ್ಪುಗಳು ಏನ್ ಮಾಡ್ತಾರೆ ಎತ್ತಿ ಅಲ್ಲಿ ಹೇಳ್ತಾರೆ. ಅಲ್ದ್ರೆ ಅವಾಗ ಏನಾಗ್ತಾರೆ, ತಿತ್ಕೊಬೇಕಲ್ವ, ತಿತ್ಕೊಳಕ್ ಏನಾಗಲ್ಲ, ಹಾಗಲ್ಲ. ಅವಾಗ ಏನಾಗ್ತದೆ, ಸತ್ಯ ಅವ್ರಿಗೆ ಹೆಂಗಿರ್ತಾರೆ ಅಂದ್ರೆ ಕಹಿ ಆಗಿರ್ತದೆ. ಅದಕ್ಕೆ ಹೇಳೋದು, ನನ್ನ ಜನರೇ, ಅವಳನ್ನೇನ್ ಮಾಡಿ ನೀವು ಬಿಟ್ಟು ಬಣ್ಣಿರಿ. ಯಾಕೆ ಎಷ್ಟೋ ಜನಗಳು ಸತ್ಯನ ಗೊತ್ತಿಲ್ದ್ರೆ ಅಮಾಯಕವಾಗಿ ಎಲ್ಲಿದ್ದಾರೆ ಅಂದ್ರೆ, ಬಾಬಿಲೋನ್ನಲ್ಲಿ ಸುಳ್ಳು ಸುಳ್ಳು ಸಭೆಗಳು ಏನ್ ಮಾಡಿದ್ರೆ, ಇವತ್ತು ಸಿಗಾಕೊಂಡು. ಅದಕ್ಕೆ ದೇವ್ರು ಹೇಳ್ತಾರೆ, ಅವಳನ್ನೇನ್ ಮಾಡಿ ಬಿಟ್ಟು ನೀವು ಹೊರಗಡೆ ಬಂದಿರಿ. ಯಾಕಂದ್ರೆ ಅತಿ ಶೀಘ್ರದಲ್ಲಿ ನಾನು ಏನಾಗ್ತೀನಿ, ಅವಳ ಮೇಲೆ ಭಯಂಕರ ರೌದ್ರ ಕೋಪವನ್ನು ಏನ್ರಿ, ನನ್ನ ಏನ್ರಿ ಉಪದ್ರವವನ್ನು ಯಾರ ಮೇಲೆ ಹಾಕ್ತೀನಿ, ಅವ್ರ ಮೇಲೆ ಹಾಕ್ತೀನಿ ಅಂತ ಏನ್ ಮಾಡ್ತಾರೆ ದೇವರು ಅಲ್ಲಿ ಹೇಳ್ತಾರೆ. ಅಲ್ವಾರ, ಅದಕ್ಕೆ ನಾವೇನ್ ನೋಡಿದ್ರಿ, ಎರಡು ಸುಗ್ಗಿ ನೋಡಿದ್ರಲ್ಲ, ಒಂದು ಗೋಧಿಯ ಒಂದು ಸುಗ್ಗಿ, ನಿಜವಾದ ದ್ರಾಕ್ಷಿಯ ಒಂದು ಸುಗ್ಗಿ, ನೆಕ್ಸ್ಟ್ ಇನ್ನೊಂದೇನ್ರಿ, ಹಣಜಿ ಅಥವಾ ಸುಳ್ಳು ದ್ರಾಕ್ಷಿಯ ಸುಗ್ಗಿ. ಆ ಸುಗ್ಗಿಗೆ ಮಾಡ್ತಾ ಸಿದ್ಧತೆನೆ ಏನ್ ಮಾಡ್ತಾರೆ ಇಲ್ಲಿ ಪ್ರಕಟಣೆ 15 ಅದೇ ನಮ್ಗೆ ಏನ್ ಮಾಡ್ತಾರೆ ಇಲ್ಲಿ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಈ ಒಂದು ದೇವ್ರ ರೌದ್ರ ಏನ್ರಿ ಮಹಾಬಾಬಿಲೋನ್ ಮೇಲೆ ಎಷ್ಟು ಸಮಯವರೆಗೂ ಬರ್ತದೆ? 8 ವಾಕ್ಯ ಓದಿ ನೋಡಿ, ಹೇಳ್ತಾರೆ 8 ವಾಕ್ಯ ಓದನಲ್ಲಿ. ಪ್ರಕಟಣೆ 18:8. ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದು. ಪ್ರಕಟಣೆ 18:8. ಅವಳಿಗೆ ಕೊಲೆ, ದುಃಖ, ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು. ನೋಡ್ರ, ಒಂದೇ ದಿನದಲ್ಲಿ ಸಂಭವಿಸ್ತದಂತೆ ಕೊಲೆ, ದುಃಖ, ಕ್ಷಾಮ ಅದರ ಎಲ್ಲ ಎಸ್ದಲ್ಲಿ ಒಂದೇ ದಿವಸ. ಇವಾಗ ಪ್ರವಾದಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ? 1 ವರ್ಷ. ಹಂಗಾರೆ ಇವೆಲ್ಲ ಉಪದ್ರವಗಳು ಒಂದೇ ವರ್ಷದಲ್ಲಿ ಫಾಸ್ಟ್ ಆಗಿ ಏನಾಗ್ತಾರೆ, ಭಯಂಕರವಾಗಿ ಬರ್ತಾ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ಅಲ್ವರ, ಅದಕ್ಕೆ ನೋಡ್ಬೇಕ್ರೆ ಪ್ರಕಟಣೆ 14:16 ಏನ್ ನೋಡಿದ್ರೆ, ಮೇಘದ ಮೇಲೆ ಕುಳಿತಿರೋನ್ಗೆ ಏನಂತ ಆಜ್ಞೆ ಕೊಟ್ರಂತೆ, ಭೂಮಿಯ ಪೈರು ಮಾಗಿದೆ, ಕುಡ್ಗಳು ಹಾಕ್ಬಿಟ್ಟು ಏನ್ ಮಾಡ್ರಿ ನೀವು,
ಕುಯಿರಿ. ಅಂದ್ರೆ ದೇವ್ರ ಇವತ್ತು ಏನಕ್ಕೆ ಆಗಪ್ಪ ಮಾಡ್ತಾ ವೇಟ್ ಮಾಡ್ತಾ ಇದಾರೆ ಅಂತಂದ್ರೆ, ಇವತ್ತು ಸುಗ್ಗಿಯ ಕೆಲಸ ಏನ್ ಮಾಡ್ತದೆ ನಡೀತಾ ಇದೆ. ಆ ಸುಗ್ಗಿಯ ಕೆಲಸ ನಡೆದ ತಕ್ಷಣನೇ ಇಮ್ಮಿಯೇಟಾಗಿ ದೇವ್ರ ಏನಪ್ಪಾ ಮಾಡ್ತದೆ, ಈ ಉಗ್ರ ಕೋಪವನ್ನು ಬಾಬುಲೋನ್ ಮೇಲೆ ಏನ್ ಮಾಡ್ತಾರೆ ಸುರಿತಾರೆ. ಅದಕ್ಕೆ ನಾವು ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೂಡ ಓದ್ಬೇಕಾರೆ ಅಂತ ನೋಡ್ತಾರೆ, ಆ 4 ಮಂದಿ ದೂತರುಗಳು 4 ದಿಕ್ಕಲ್ಲಿರಂತ ಚತುರ್ದಿಕ್ಕಲ್ಲಿರಂತ ಒಂದು ಗಾಳಿಗಳನ್ನ ಏನ್ ಮಾಡಿದ್ರಂತೆ, ನಿದಿಟ್ಟಿದ್ರಂತೆ. ಏನಕ್ಕೆ ಬೀಸ್ತಿರೋ ರೀತಿಲಿ ಅಲ್ಲರ, ಇನ್ನ ಏನ್ರಿ ಭೂಮಿ ಮೇಲೆ ಸಮುದ್ರ ಮೇಲೆ ಆಗ್ಲಿ ಮರ ಮೇಲೆ ಆಗ್ಲಿ ಬೀಳಿಸಿ ರೀತಿಲಿ ತಡೆ ಹಿಡಿದಿದ್ರಂತೆ. ಏನಕ್ಕೆ ದೇವರ ದಾಸರ ಹಣೆ ಮೇಲೆ ಏನ್ ಮಾಡ್ಬೇಕಂತ, ಇನ್ನ ಮುದ್ರೆ ಹೊಡಿಬೇಕು. ಹಂಗ್ರೆ ಒಂದ್ಸತಿ ಸಭೆ ಸೀಲ್ ಆಗಿದ ತಕ್ಷಣ ಏನ್ರಿ ಸೀಲ್ ಅಂತಂದ್ರೆ, ಸೀಲ್ ಅಂತಂದ್ರೆ ಈ ಭೂಮಿಯ ಓಟನೆಲ್ಲ ಓಡಿ ರಕ್ಷಣೆ ಹೊಂದಿ ಸರಿ ಆ ಕಡೆ ಹೋಗ್ಬೇಕು ಅಂತಲ್ಲ, ಸತ್ಯದಿಂದ ತನ್ನ ಹಣೆ ಮೇಲೆ ತನ್ನ ಹೃದಯದ ಮೇಲೆ ಮುದ್ರೆ ಹಾಕ ತರಕ ದೇವ್ರೆ ಮಾಡಕ್ ಹೋಗಲ್ಲ, ಇದನ್ನ ಬಿಡೋದಿಕ್ಕೆ ಹೋಗೋದಿಲ್ಲ ಅಲ್ವ. ಹಂಗ ಅಲ್ಲಿವರೆಗೂ ಏನ್ ಮಾಡ್ತಾರೆ ದೇವ್ರು ಅದನ್ನ ವೇಟ್ ಮಾಡ್ತಾರೆ. ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿದ್ ಒಂದ್ಸತಿ ಈ ಗೋಧಿಯ ಏನಂತಾರೆ ಒಂದ್ ಸುಗ್ಗಿ ಸಂಪೂರ್ಣವಾಗಿ ಆಗಿದ ತಕ್ಷಣ ದೇವ್ರು ಮಾಡಂತ ಕೆಲ್ಸನ ಏನಂತಂದ್ರೆ ತನ್ನ ರೌದ್ರ ಕೋಪವನ್ನು ಏನ್ ಮಾಡ್ತಾರೆ ಅದ್ಮೇಲೆ ಅಲ್ಲಿ ಸುರಿಸ್ತಾರೆ ಅಲ್ವರ. ಅದಕ್ಕೆ ಪ್ರಕಟಣೆ 14:17-18 ಓದೋದ್ ಬೇಕಾಗಿಲ್ಲ. ಅವಾಗ ಹೇಳಂತ ಇನ್ನೊಂದ್ ಪಾಯಿಂಟ್ ಹೊತ್ತಿರ್ಗ ಅದೇ ಏನಂತಂದ್ರೆ ಗೋಧಿಯ ಒಂದು ಸುಗ್ಗಿ ಆಗಿದ್ಮೇಲೆ ಏನ್ ಮಾಡ್ತಾರೆ ದೇವ್ರು ದ್ರಾಕ್ಷ ಒಂದು ಸುಳ್ಳ ದ್ರಾಕ್ಷ ಒಂದು ಎಂದು ಗೊಂಚಲು ಏನ್ ಮಾಡ್ತಾರೆ ತನ್ನ ದ್ರಾಕ್ಷ ತೊಟ್ಟಿಗಾಗಿ ತುಳಿತಾರೆ ಅಲ್ವರ. ಹೆಂಗಪ್ಪ ತುಳಿತಾರೆ ಅಂದ್ರೆ ಈ ಸತ್ಯನ ಏನ್ ಮಾಡ್ತಾರೆ ಆಮೇಲೆ ಒಂದು ಸುರಿಸಂತದ ಮುಖಾಂತರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಬೆಂಕಿ ಮೇಲೆ ಅಧಿಕಾರ ಅಂತ ದೇವದೂತನು ಬಂದನು ಅಂತ ನಾವ್ ಏನ್ ಮಾಡ್ತೇವೆ ಪ್ರಕಟಣೆ 14 ಹೇಳ್ತೇವೆ ಅದರ ಬೆಂಕಿ ಅಂದ್ರೆ ಏನ್ರಿ ಕಷ್ಟ ಸಂಕಟ ಟ್ರಬಲ್ ಅದ್ಮೇಲೆ ಅಧಿಕಾರ ಇದಂತ ಏನ್ರಿ ದೂತ ಬಂದ್ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಈ ಮಾಡಂತ ಒಂದು ಕೆಲಸ ಅಲ್ಲರ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವೇನಪ್ಪ ನೋಡಿದ್ರೆ ಈ ಉಪದ್ರವ ಅಂದ್ರೆ ಏನೋ ಅದರ ಈ ಉಪದ್ರವ ಅಂದ್ರೆ ದೇವರು ಒಂದು ರೌದ್ರ ಕೋಪ ಅಂದ್ರೆ ದೇವರು ಇದು ಸತ್ಯನ ಹೊರಗಡೆ ತರದ ಮುಖಾಂತರ ಏನ್ ಮಾಡ್ತಾರೆ ದೇವರು ತನ್ನ ಒಂದು ಕೋಪನ ಏನ್ ಮಾಡ್ತಾರೆ ವ್ಯಕ್ತಪಡಿಸಿದ್ರೆ ಅಂತ ಕೂಡ ನಾವೇನ್ ಮಾಡಿದ್ರಿ ನೋಡಿದ್ರೆ. ಇವಾಗ ನೆಕ್ಸ್ಟ್ ನೋಡೋಂತ ಕೆಲಸ ಯಾರು ಅಂದ್ರೆ ಈ 7 ಮಂದಿ ದೂತರುಗಳು ಯಾರು ಅಂತ ನೋಡ್ಬೇಕು ಅದರ. ಸಾಮಾನ್ಯವಾಗಿ ಎಲ್ಲರು ಏನ ಅಭಿಪ್ರಾಯ ಬಂದ್ಬಿಡ್ತಾರೆ ಅಂದ್ರೆ ಈ 7 ಸಭೆಗಿದ್ರಲ್ಲ ದೂತರುಗಳು ಆ ದೂತರು ಮತ್ತೆ ಈ ಪ್ರಕಟಣೆ 15ನೇ ಅಧ್ಯಾಯದಲ್ಲಿ ಬರೋಂತ 7 ಮಂದಿ ದೂತರುಗಳು ಇಬ್ರು ಒಂದೇ ಅಂತ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಅರೆ ಹಾಗಿಲ್ಲ, ಯಾಕೆ ಅಂತಂದ್ರೆ ಇದು ಕಡೆಯ ಉಪದ್ರವ ಅಂತ ಹೇಳ್ತಾರೆ. ಇದೇ ಲಾಸ್ಟ್, ಇದ್ರ ಮೇಲೆ ಇನ್ಯಾವುದು ದೇವ್ರೇ ಮಾಡಿದ್ಲ ಉಗ್ರ ಕೋಪವನ್ನು ದೇವರು ಸುಸದಿಲ್ಲ ಅಂತ ಇದು ಫೈನಲ್. ಹಂಗಿರ್ಬೇಕ್ರೆ ಮೊದಲನೇ ಸಭೆಗೆ ಇರಂತ ಮೊದಲನೇ ದೂತ ಅಪೋಸ್ಟಲ್ ಪೌಲ್, 2ನೇ ಸಭೆಗೆ ಇರಂತ ಎಂತಾರೆ 2ನೇ ದೂತ ಅಪೋಸ್ಟಲ್ ಯೋಹಾನ ಅವ್ರು ಇವತ್ತು ಬದುಕಿದ್ದಾರಾ ಅಂತ ಇಲ್ವಲ್ಲ. ದೇವ್ರು ತನ್ನ ಕಡೆಯ ಉಪದ್ರವವನ್ನು ಜಗತ್ ಮೇಲೆ ಸುರಿಸ್ಬೇಕು ಅವ್ರಲ್ಲಿ ಬದುಕಿದ್ದಾರಾ ಅಂತಂದ್ರೆ ಇಲ್ಲ. ಮತ್ತಂದ್ರೆ ಯಾರು ಇವ್ 7 ಮಂದಿ ದೂತರುಗಳು ಅಂತ ಹೇಳ್ಬೇಕ್ರೆ ಬೈಬಲ್ಗೆ ಬೈಬಲೇ ಡಿಕ್ಷನರಿ, ಇದು ಬೈಬಲ್ನಲ್ಲೇ ಕೊಟ್ಟಿದ್ದಾರೆ. ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಕಟಣೆ 15:2 ಕೊಟ್ಟಿದ್ದಾರೆ ನೋಡಿದ್ರಿ ರೆವಲೇಷನ್ chapter 15:2. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದುವರು. ದೇವರ ಸೇವಾರ್ಥವಾದ ವೀಣೆಯನ್ನು ಕೈಯಲ್ಲಿ ಹಿಡಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ. ನೋಡ್ರಿ ಇಲ್ಲಿ ಯಾರಪ್ಪ ನಿಂತಿದ್ರು ಅಂತ ನಮ್ಗೆ ಬೈಬಲ್ ಅಲ್ಲಿ ಕ್ಲೂ ಕೊಟ್ಟಿದ್ದಾರೆ. ಅದರ ಯಾರು 7 ಮಂದಿ ದೂತರು ಅಂತ ನಮ್ಗೆ ಕ್ಲೂ ಕೊಟ್ಟಿದ್ದಾರೆ. ಏನಪ್ಪ ಅಂತ ಹೇಳ್ತಾರೆ ಎಂದ್ರೆ ಬೆಂಕಿ ಬರುತ್ತ ಗಾಜಿನ ಸಮುದ್ರವೋ ಎಂಬಂತೆ ಒಂದೇನೆ ತನಗೆ ಕಾಣಿಸಿತು ಅಂತ ಹೇಳ್ತಾರೆ. ಆಗ ಮುರುಗ ವಿಗ್ರಹ ಅದಕ್ಕೆ ನಮಸ್ಕರಿಸದ ಅದರ ಹೆಸರನ್ನು ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಏನ್ರಿ ಅದರ ಮೇಲೆ ಜಯ ಹೊಂದಿದವರು ಎಂತರೆ ನಿಂತಿರೋದನ್ನ ನೋಡ್ರಂತೆ. ಅವ್ರ ಕೈಲಿ ಏನಪ್ಪ ಇತ್ತು ಅಂತಂದ್ರೆ ಏನ್ರಿ ವೀಣೆಗಳಿತ್ತಂತೆ ಅಲ್ವರ. ವೀಣೆಗಳು ಇಟ್ಕೊಂಡು ಗಾಜಿನ ಸಮುದ್ರದ ಬಳಿ ಏನಾಗಿದ್ರಂತೆ ನಿಂತಿದ್ರಂತೆ ಅಲ್ವರ. ಹಂಗಾರೆ ಇದು ಯಾರಿದು ನೋಡಿ ಏನಂತ ಹೇಳ್ತಾರೆ, ಮೃಗ ಮೃಗದ ಸ್ವರೂಪ, ಆ ಮೃಗದ ಅಂಕೆ. ಇದ್ರ ಬಗ್ಗೆ ನಾವು ರೆವಲೇಷನ್ 13 ಓದಿದ್ದೀವಿ. ಅದರ ಮೃಗ ಅಂತಂದ್ರೆ ಯಾವುದು, ದ ಗ್ರೇಟ್ ಪೇಪರ್ಸಿ ಸಿಸ್ಟಮ್, ದಾನಿಯಲ್ಲ 7ನೇ ಅಧ್ಯಾಯದಲ್ಲಿ ಬರುವಂತ 4ನೇ ಮೃಗ. ತಲೆ ಮೇಲೆ ಎಷ್ಟಿತ್ತಂತೆ ಕೊಂಬು, 10 ಕೊಂಬುಗಳಿತ್ತು, ಅದರಲ್ಲಿ 3 ಕೊಂಬು ಬಿದ್ದೋಯ್ತು, ಆಮೇಲೆ ಚಿಕ್ಕ ಕೊಂಬು ಮೊಳಿತಾ ಬಂತು, ಅದರಲ್ಲಿ ಮಣಿಶಿಂಗಿರಂತ ಕಣ್ಣಿತ್ತು, ಬಡಾಯಿ ಕೊಚ್ಕೊಂಡಂತ ಬಾಯಿ ಇತ್ತಂತೆ. 1260 ದಿವಸಗಳು ಕಾಲಗಳು ಕೊಡ್ತು ಪರಾತ್ಮನ ಭಕ್ತರನ್ನು ಸವಿಸೋದಿಕ್ಕೆ ಅಂತ ಹೇಳ್ತಾರಲ್ಲ,
ಆಂಟಿಕ್ರೈಸ್ಟ್ ಸಿಸ್ಟಮ್ ಅದರ ಅದ್ರ ಮೇಲೆ ಜಯ ಹೊಂದಿದವರು. ಮೃಗದ ಸ್ವರೂಪ ಅಂತ ಏನ್ರಿ ಅಂದ್ರೆ ರೋಮನ್ ಕ್ಯಾಥಲಿಕ್ ಮತ್ತೆ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಇಬ್ರು ಸೇರ್ಬಿಟ್ಟು ಕೋಲೇಷನ್ ಆಗಿ ಮಾಡಂತ ಒಂದು ರಿಲಿಜಿಯಸ್ ಸಿಸ್ಟಮ್ ಅದು ಅತಿ ಶೀಘ್ರದಲ್ಲಿ ಇದು ಮುಂದಕ್ಕೆ ಆಗ್ತದೆ ಅದರ. ಸೊ ಈ ಒಂದು ಏನ್ರಿ ಸಂಸ್ಥೆಗಳಿಗೆ ಅಧೀನರಾಗದಿದ್ದವರು ಅದಕ್ಕೆ ಏನ್ ಹೇಳ್ತಾ ಹೇಳ್ತೀರಿ ಆ ಮೃಗದ ಅಂಕ್ಯ ಅಂತ ಹೇಳ್ತಾರೆ ಅದರ ದ ನಂಬರ್ ಆಫ್ ದ ಬೀಸ್ಟ್ ಅಂತ ಹೇಳ್ತಾರೆ. ನಂಬರ್ ಆಫ್ ದ ಬೀಸ್ಟ್ ಅಂದ್ರೆ 666 ಅದರ ಇದ್ರ ಎಲ್ಲರ ಮೇಲೆ ಜಯ ಹೊಂದಿದ್ದವರು ಯಾರಪ್ಪ ಅಂತಂದ್ರೆ ಚಿಕ್ಕ ಹಿಂಡು. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಭಯ ಪಡ್ಬೇಡ ಚಿಕ್ಕ ಹಿಂಡೆ ಹೆದ್ರಬೇಡ ಚಿಕ್ಕ ಹಿಂಡೆ ರಾಜ್ಯವನ್ನು ದೇವ್ರ ನಿನ್ ಕೊಡೋದ್ರಲ್ಲಿ ಏನಾಗಿದೆ ಎಷ್ಟೋ ಸಂತೋಷ ಅದೆಲ್ಲ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಈ ಒಂದು ಸುಳ್ಳು ಒಂದು ಏನ್ರಿ ಒಂದು ಸಂಸ್ಥೆಗಳ ಸಂಗಡ ಅಂತಿಕ್ರಿಸ್ತು ಕ್ರಿಸ್ತ ವಿರೋಧಿಯ ಒಂದು ಸಂಘ ಸಂಸ್ಥೆಗಳ ಜೊತೆಗೆ ಸಂಬಂಧನೇ ಇಟ್ಕೊಳೋದಿಲ್ಲ. ಅಂದ್ರೆ ಯಾವುದೇ ರೀತಿ ನಾವು ಸಂಬಂಧ ಇಟ್ಕೊಂಡು ಅವಾಗ ಏನಾಗ್ತಾರೆ ಅಂತಂದ್ರೆ ಆಟೋಮೆಟಿಕ್ ನಾವೇನ್ ಮಾಡಿದಾಗ ನಮ್ಮ ಕೈಗೆ ಮುದ್ರೆ ಹಾಕೊಂಡಂಗೆ ಎಲ್ಲರ ನಮ್ಗೇನ ಕಷ್ಟ ಬಂದವಾಗ ಯಾರು ನೋಡ್ಬೇಕು ನಾವು ದೇವ್ರನ್ನ ತಿರುಗಿ ನೋಡ್ಬೇಕು. ಈ ಸಂಘ ಸಂಸ್ಥೆಗಳಿಗೆ ಏನ್ ಮಾಡ್ಕೋಬಾರ್ದು ಕೈ ಚಾಚಕ್ಕೆ ಹೋಗ್ಬಾರ್ದು. ಕೈ ಚಾಚಕ್ಕೆ ಹೋಯ್ತೀರಿ ಅಂತಂದ್ರೆ ನಮ್ಮ ಕೈಗೆ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡ್ವಿ. ಈ ಸಂಘ ಸಂಸ್ಥೆಗಳಿಗೆ ನಮ್ಮ ಮನ್ಸು ಕೊಡ್ತೀರಿ ಅಂತಂದ್ರೆ ಅವಾಗ ಏನ್ ಮಾಡ್ದಂಗೆ ನಮ್ಮ ಜ್ಞಾನ ನಮ್ಮ ಆಲೋಚನೆ ಎಲ್ಲ ಕೊಡ್ತೀರಿ ಅಂತಂದ್ರೆ ನಾವು ಹೋಗೋದೇ ಬೇಕಾಗಿಲ್ಲ. ನಮ್ಮ ಮನ್ಸಲ್ಲಿ ಇತ್ತವ್ರ ಮುದ್ದೆ ತಾಳ್ಮೆ ಆಟೋಮೆಟಿಕ್ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡ್. ಆದ್ರೆ ಇದನ್ನ ಜಯ ಹೊಂದಿದವರು ಒಂದೇ ಒಂದ್ ಕ್ಲಾಸ್ ಆಫ್ ಪೀಪಲ್ ಮಾತ್ರ. ಯಾರು ಅಂದ್ರೆ ಕ್ರಿಸ್ತನಿಗೆ 1000 ವರ್ಷ ಆಳ್ವಿಕೆ ಮಾಡಂತ ಒಂದ್ ಕ್ಲಾಸ್ ಆಫ್ ಪೀಪಲ್. ಎಷ್ಟೋ ಜನ ಇವರು ಅಂತಂದ್ರೆ ಸಂಖ್ಯೆ 144,000. ಓದಿ ಪ್ರಕಟಣೆ 20:6. ಪ್ರಕಟಣೆ 20:6. ಪ್ರಥಮ ಪುರುಷನಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಇಂಥವನ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1,000 ವರ್ಷ ಆಳುವರು. ಏನಾಗಿತ್ತಂತೆ ಮೊದಲನೇ ಪುನರ್ತನದಲ್ಲಿ ಅದರ ಪುನರ್ತಂದರು ಏನ್ರಿ ಧನ್ಯರು. ಅವ್ರಿಗೆ ಎರಡನೇ ಮಂಡ ಮೇಲೆ ಏನಂತೆ ಅಧಿಕಾರ ಇಲ್ವಂತೆ. ಅಂದ್ರ ಯಾರು ಇವರು? 4ನೇ ವಾಕ್ಯ ಓದಿಸ್ತಬೇಕಾರೆ ಇನ್ನೊಂದ್ಸತಿ ಪ್ರಕಟಣೆ 20:4 ಕೂಡ ಓದಿ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಏಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಗಳ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಎದ್ದು ಕ್ರಿಸ್ತನೊಂದಿಗೆ 1,000 ವರ್ಷ ಏನ್ ಮಾಡದಂತೆ ಆಳ್ವಿಕೆ ಮಾಡದಂತೆ. ಅಂದ್ರೆ ಇವರೇ ಯಾರು ಅಂದ್ರೆ ಚಿಕ್ಕ ಹಿಂಡು, ದೈವಿಕ ಸಭಾಕ್ ಹೋಗುವಂತ ಚಿಕ್ಕ ಹಿಂಡು. ಅಂದ್ರೆ ಗಾಜಿನ ಒಂದು ಸಮುದ್ರದ ಮೇಲೆ ಯಾವ ತರ ಸಮುದ್ರ ಅದು ಅಂತ ನೋಡ್ತೀನಿ ಅಂದ್ರೆ ಬೆಂಕಿಯಿಂದ ಏನ್ರಿ ಭರಿತವಾದಂತ ಗಾಜಿನ ಸಮುದ್ರ. ಅಂದ್ರೆ ಬೈಬಲ್ನಲ್ಲಿ ನೋಡಿ ನಮ್ಗೆ ಚೆನ್ನಾಗ್ ಗೊತ್ತು ಸಮುದ್ರ ಅಂತಂದ್ರೆ ಬೈಬಲ್ನಲ್ಲಿ ಏನ್ ಕೇಳ್ತೀರಿ? ಜನಸಮೂಹ. ವೆರಿ ಗುಡ್. ಎಂತವ್ರು, ಒಳ್ಳೆಯವರ ಕೆಟ್ಟವರ? ಗೊತ್ತಿಲ್ಲ. ಕೆಟ್ಟ ಜನಸಮೂಹ. ಐಸಾಯ 57:20 ಓದಿ. ಯೆಶಾಯ 57:20. ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ. ಅದು ಸುಮ್ಮನಿರದು, ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತದೆ. ಸಮಾಧಾನವಿಲ್ಲ ದುಷ್ಟಂಗವ್ರಂತೆ. ಅಲ್ಲೋಲ್ಲೋ ಕಲ್ಲೋಲವಂತ ಸಮುದ್ರ, ಅದರಲ್ಲ ಟುಮಲ್ಟಸ್ ಮಾಸ್ ಆಫ್ ಪೀಪಲ್ ನೋಡ್ರಿ. ಏನೋ ಒಂದ್ ಕಡೆ ಗಲಾಟೆ ಜಗಳ ಆಗ್ಬಿಟ್ಟು ಅಂದ್ರೆ ಜನಗಳು ಹೆಂಗ್ ಸೇರ್ತಾರೆ? ಜನಸಮೂಹ ಹಂಗೆ ರಾಶಿ ರಾಶಿ ಸೇರ್ತಾರೆ ನೋಡಿರ್ತೀನಿ. ಯಾರ್ದು ಒಂದು ಕಂಟ್ರೋಲ್ ಮಾಡಕ್ಕಾಗಲ್ಲ. ಇದೇ ಜನಸಮೂಹ ರಾಶಿ ರಾಶಿಯಾಗಿ ಸುನಾಮಿ ತರ ಬಂದ ಅಂತಂದ್ರೆ ಯಾವ ಗೌರ್ಮೆಂಟ್ ಅವ್ರ ಮುಂದೆ ನಿಂತ್ಕೊಳಕ್ ಸಾಧ್ಯ ಇಲ್ಲ. ಯಾವ ಪೊಲೀಸು ಇಲ್ಲ, ಯಾವ ಆರ್ಮಿ ಇಲ್ಲ. ಅದೇ ಹೇಳುದು ಬೈಬಲ್ ಹೇಳ್ತಾರೆ ದುಷ್ಟರೋ ಹೆಂಗಿದಾರಂತೆ ಅಲ್ಲೋಲ ಕಲ್ಲೋಲವಾದಂತ ಒಂದು ಸಮುದ್ರ ತರ ಇದಾರೆ. ಎಂತಾರೆ ಏನ್ ಕಾಡ್ತಾರಂತೆ? ಕೆಸರು ಹೊರಗಡೆ ತರದೆಲ್ಲ ಏನ್ರಿ ಬರೀ ಬರೀ ಕೆಟ್ಟದ್ದು ಹೊಲಸು. ಅದರ ಇಂಥ ಒಂದು ಸಮುದ್ರ ಅಂತೆ ಅಂದ್ರೆ ಏನು, ಈ ಒಂದು ದುಷ್ಟತನ ತುಂಬಿರಂತ ಸಂದರ್ಭ. ಲೋಕದಲ್ಲಿ ನೋಡ್ತೀನಿ ಇದೆ ಸಮಾಧಾನ ಇದೆಯಾ? ಯೇಸು ಕ್ರಿಸ್ತ ಎಡಬರಿಕೆ ಬಂದಿದ್ದಾರೆ ಅಂತ ಹೇಳ್ತೀರ, ಲೋಕ ಸಮಾಧಾನ ಇದೆಯಾ? ಇಲ್ಲ, ಸಮಾಧಾನ ಇಲ್ಲ. ಯಾಕೆ? ಯೇಸು ಕ್ರಿಸ್ತ ಅಂತ ಅಂದ್ಬಿಟ್ರು ನಾನು ಭೂಲೋಕಕ್ಕೆ ಬಂದಿರೋ ಸಮಾಧಾನ ತರಕ್ಕಲ್ಲ. ಸಮಾಧಾನದ ಕಾಲ ಬರ್ತದೆ ಯಾವಾಗ ಅಂದ್ರೆ ಸಭೆ ಎಲ್ಲ ಓಟ ಓಡಿ ಮುಗಿಸಿದ ಮೇಲೆ ಸಮಾಧಾನದ ರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಅವಾಗ ಸಮಾಧಾನ. ಅಲ್ಲಿವರೆಗೂ ಸಮಾಧಾನ ಅಲ್ಲ. ಯಾಕೆ? ಯೇಸು ಕ್ರಿಸ್ತ ಎಂತಂದ್ರು ಇದುವರೆಗೂ ಬರ್ದಂತ ಕಷ್ಟ ಸಂಕಟಗಳ ಸಮಯ ಏನಾಗ್ತದೆ?
ಬರ್ತಾನೆ ಅಂತ ಹೋದ್ರು. ಆ ದಿನದಲ್ಲಿ ನಾವ್ ಏನ್ ಮಾಡ್ತಾ ಇರ್ತೀವಿ ವಾಸ ಮಾಡ್ತಾ. ಅದಕ್ಕೆ ಈ ಒಂದು ಸಮುದ್ರ ಏನ್ರಿ ಲೋಕ ದೃಷ್ಟಿಲಿ ಹೆಂಗಿದೆ ಅಂತೆ, ಅಲ್ಲೋಲೋಕ ಅಲ್ಲೋಲವಾದಂತ ಒಂದು ಸಮುದ್ರ, ಏನು ಮಾಡ್ಬೇಕು ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಅಂತೆ, ಅಂತ ಒಂದು ದುಷ್ಟ ಒಂದು ಸನ್ನಿವೇಶ. ಇನ್ನೊಂದು ವಾಕ್ಯ ಓದಿ, ಯೆಶಾಯ 17:12, ಐಸಾಯ 17:12, ಐಸಾಯ 17:12. ಆಹಾ, ಸಮುದ್ರವು ಬೋರ್ಗರಿಯುವಂತೆ ಬೋರ್ಗರಿಯುವ ಬಹು ಜನಾಂಗಗಳ ಗದ್ದಲ, ಆ ಮಹಾ ಜಲ ಪ್ರವಾಹಗಳು ಘೋಷಿಸುವಂತೆ ಘೋಷಿಸುವ ಜನಗಳ ಘೋಷ. ಹೌದು, ಮಹಾ ಜಲ ಪ್ರವಾಹಗಳು ಘೋಷಿಸುವಂತೆ ಜನಾಂಗಗಳು ಘೋಷಿಸುತ್ತವೆ. ಆದರೆ ಆತನು ಅವರನ್ನು ಗದರಿಸುವಾಗ ಅವರು ದೂರ ಓಡಿ ಹೋಗಿ ಬೆಟ್ಟಗಳಲ್ಲಿ ಗಾಳಿಗೆ ಸಿಕ್ಕಿದ ಹೊಟ್ಟಿನಂತೆಯೂ ಸುಂಟರ ಗಾಳಿಯಿಂದ ಸುತ್ತಿಕೊಂಡಿರುವ ಧೂಳಿನಂತೆಯೂ ಅಟ್ಟಲ್ಪಡುವರು. ಥ್ಯಾಂಕ್ ಯು ಸ್ಟಾರ್. ಅದಕ್ಕೆ ನೋಡ್ಬೇಕಾದ್ರೆ ಹೆಂಗಿರ್ತಂತೆ ದುಷ್ಟರು ಅದರ, ಅವರು ಆತರ ಸಮುದ್ರ ತರ ಇರ್ತಂತೆ. ಇದು ಜನಗಳ ದೃಷ್ಟಿಯಲ್ಲಿ ಕಾಣಿಸಿದ ಸಮುದ್ರ, ಅಲ್ಲೋಲಕಲ್ಲವಂತ ಸಮುದ್ರ. ಆದ್ರೆ ಇದೇ ಸಮುದ್ರ ದೇವ್ರ ಮಕ್ಕಳ ದೃಷ್ಟಿಯಲ್ಲಿ, ಕೈನಲ್ಲಿ ವೀಣೆ ಹಿಡಿದಿರುವಂತ ಅವ್ರ ದೃಷ್ಟಿಯಲ್ಲಿ ಹೆಂಗಿದೆ, ಗಾಜಿನ ತರ ಇದೆ, ಬೆಂಕಿಯಿಂದ ಭರಿತವಾದಂತ ಒಂದು ಗಾಜಿನ ತರ ಇದೆ ಅಂತಂದ್ರು. ಅಂದ್ರೆ ಏನಾದ್ರು ಬೆಂಕಿಯಿಂದ ಭರಿತವಾದಂತ ಒಂದು ಸಮುದ್ರ ತರ ಇದೆ ಅಂತಂದ್ರು ಅಲ್ರ. ಅಂದ್ರೆ ಬೆಂಕಿ ಅಂತಂದ್ರೆ ಬೈಬಲ್ ಏನಂತ ನೋಡ್ತಿದ್ರೆ ಶೋಧನೆ, ಅಂದ್ರೆ ಟ್ರಯಲ್ಸ್. ದೇವ್ರು ನಮ್ಗೆ ಏನ್ ಮಾಡ್ತಾರೆ ದಿನ ಬೆಂಕಿ ಪುಟ್ಟಕ್ಕೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಶೋಧಿಸ್ ನೋಡ್ತಾರಲ್ಲ. ಅಂದ್ರೆ ಬೈಬಲ್ ಅಲ್ಲಿ ಬೆಂಕಿ ಅಂದ್ರೆ ಶೋಧನೆ. ಅಂದ್ರೆ ದೇವ್ರ ಈ ಕಷ್ಟ ಸಂಕಟಗಳನ್ನ ಬಿಟ್ಟಿರೋದು ಏನಕ್ಕೆ ಅಂದ್ರೆ ಮನುಷ್ಯನ ಶೋಧಿಸಿ ನೋಡೋದಿಕ್ಕೆ. ಮನುಷ್ಯನಲ್ಲಿ ಏನ್ ತರಬೇಕು, ಒಳ್ಳೇದ ತರಬೇಕು ಅಂತ ಏನ್ ಮಾಡಿರೋದು, ಕೆಟ್ಟದ್ದೊಂದು ಏನು ಅಂತ ತಿಳ್ಕೊಳ್ಳಿ ಅಂತ ಏನ್ ಮಾಡೋದು, ದೇವ್ರು ತೀವ್ರವಾಗಿರೋ ಕೆಟ್ಟತನ ಬಿಟ್ಟಿರೋದು. ಯಾಕೆಂದ್ರೆ ಮನುಷ್ಯನ್ ಎಷ್ಟು ಕೆಟ್ಟತನ ಬಿಡ್ತದೋ ಅಷ್ಟೇ ಒಳ್ಳೇದ್ ಏನ್ ಮಾಡ್ತಾರೆ ಮನುಷ್ಯ ಅಪ್ರಿಷಿಯೇಟ್ ಮಾಡ್ತಾನೆ. ಈ ಒಂದು ದುಷ್ಟ ಸಮಯಗಳು ಏನ್ರಿ, ಇದು ಜನಗಳ ದೃಷ್ಟಿಲಿ ಹೆಂಗಿದ್ರೆ, ದೇವ್ರ ಮಕ್ಕಳ ದೃಷ್ಟಿಲಿ ಹೆಂಗಿದೆ ಅಂತೆ, ಗಾಜಿನ ತರ ಇದೆ, ಕ್ರಿಸ್ಟಲ್ ಕ್ಲಿಯರ್. ಅನ್ನೇನೋ ಗಾಜಿಂದ ನೋಡಿದ್ರೆ ಈ ಕಡೆ ನಾ ಕಡೆ ಹೆಂಗೆ ಸ್ಪಷ್ಟವಾಗಿ ಕಾಣಿಸ್ತೋ, ಇವ್ರಿಗೇನ್ ಕಾಣಿಸ್ತದೆ ಅಂದ್ರೆ ಈ ಟ್ರಬಲ್ ಶಾಶ್ವತ ಅಲ್ಲ, ಇದು ಟೆಂಪ್ರರಿ. ಇದಕ್ಕಿಂತ ನಂತರ ಏನ್ ಬರ್ತಾರೆ, ಸಮಾಧಾನ ರಾಜ್ಯ ಬರ್ತದೆ, ಇವೆಲ್ಲ ಆಗದು ಒಳ್ಳೇದಿಕ್ಕೆ ಅಂತ ಅಂದ್ಬಿಟ್ಟು ದೇವ್ರ ಮಕ್ಕಳು ತನ್ನ ವಿಶ್ವಾಸದಲ್ಲಿ ಏನ್ ಮಾಡ್ತಾರೆ ನೋಡ್ತಾರೆ. ಅದಕ್ಕೆ ಅವ್ರ ಜಯ ಹೊಂದಿ ಏನಪ್ಪಾ ಮಾಡಿದಾರಂತೆ, ಇದ್ರ ಮೇಲೆ ನಿಂತಿದಾರಂತೆ. ಅಂದ್ರೆ ಅವ್ರು ನೋಡೋದು ಈ ದುಷ್ಟತನನೇ ಅವ್ರ ಕಣ್ಣು ಕಾಣಿಸಲ್ಲ, ಇದ್ರಲ್ಲೆಲ್ಲಾದಲ್ಲೂ ಏನ್ ಕಾಣಿಸ್ರೆ ದೇವರು ಒಂದು ಕೈವಾಡ ಏನಾಗ್ತಾರೆ ಕಾಣಿಸ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಇವ್ರ ದೃಷ್ಟಿಯಲ್ಲಿ ಇವನ್ನೆಲ್ಲ ಒಂದು ಕೋಲಾಹಲಗಳು ಗಲಿಬೀಲ್ಗಳೆಲ್ಲ ಹೆಂಗಿದೆ ಅಂತೆ, ತುಂಬಾ ಬಹು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅದರ. ಯಾಕಂದ್ರೆ ಇದ್ರ ಮೇಲೆ ಯಾರಿದ್ದಾರೆ, ಯೇಸು ಕ್ರಿಸ್ತನು ಮೇಘದ ಮೇಲೆ ಏನ್ ಮಾಡಿದಾರೆ ಕೂತಿದ್ದಾರೆ ಅಂತ ವಿಶ್ವಾಸ ಏನಾಗಿದೆ ಅಂತ ದೇವ್ರ ಮಕ್ಕಳಿಗಿದೆ ಅಲ್ವಾ. ಅದಕ್ಕೆ ಕೀರ್ತನೆ 91:7 ಕೂಡ ಹೇಳ್ಬೇಕಾರೆ, ನಿಮ್ ಬಲಭಾಗದಲ್ಲಿ ಎಡಭಾಗದಲ್ಲಿ ಏನ್ರಿ 1,000 ಜನ 10,000 ಜನ ಬಿದ್ದರೂ ಸರಿ ನಿಮ್ಗೆ ಏನಾಗದಿಲ್ಲ, ಯಾವ್ದು ನಿಮ್ಗೆ ತಟ್ಟದಿಲ್ಲ ಅಂತ ಅಂದ್ಬಿಟ್ಟು ಅಲ್ವರ. ಅದೇ ರೀತಿ ನೋಡ್ಬೇಕಾರೆ ಏನ್ರಿ ಇನ್ನೊಂದು ಕೂಡ ವಾಕ್ಯ ಹೇಳ್ತಾರೆ ಅಂತೀನಿ ಇಲ್ಲಿ. ಕೀರ್ತನೆ 46. ಸಾಮ್ಸ್ 46 ವರ್ಸ್ 1 ಇಂದ ಹಿಡಿದು 5 ವರ್ಗೂ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದ್ದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನೋ, ಅದರ ಅಲ್ಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನೋ. ಏನಂತ ನೋಡ್ರಿ, ಸಮುದ್ರಗಳು ಎಂತರೆ ಮುಳುಗೋದ್ರೆ ಏನೋ, ಸೌಂಡ್ ಮಾಡದೆ ಏನೋ, ಅದರ ಒಂದು ಎಂತರ ಅಲೆಗಳಿಂದ ಬೆಟ್ಟ ಗುಡ್ಡಗಳೇನ್ರಿ ಮುಳುಗೋದ್ರೆ ಏನೋ, ಏನಪ್ಪ ಬೆಟ್ಟ ಗುಡ್ಡ ಬೈಬಲ್ ಅಲ್ಲಿ ರಾಜ್ಯಗಳು. ಇವತ್ತು ಜನಸಮೂಹದ ಗಲಾಟೆಗಳಿಂದ ಎಂತ ದೊಡ್ಡ ರಾಜ್ಯಗಳು ಏನಾಗ್ಬಿಟ್ಟವೆಲ್ಲ ಎಲ್ಲ ತಣ್ಣಕ್ಕಾಗ್ಬಿಟ್ಟು ಹೋಯ್ತಾ 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 ಎಲ್ಲ ಮುಳುಗೋತಾ ನೋಡಿರ್ತೀನಿ, ಯಾವ ರಾಜ್ಯಕ್ಕೂ ಪವರ್ ಇರಲ್ಲ ಅಲ್ವರ. ಆ ತರ ಏನಾಗ್ತಾರೆ, ರಾಜ್ಯಗಳದ್ದು ಪವರ್ಗಳನ್ನ ವೀಕ್ ಮಾಡ್ತಾವ್ರಂತೆ. ಆಮ್ ನೋಡಿ ನೆಕ್ಸ್ಟ್. ಒಂದು ನದಿ ಅದೆ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷ ಪಡಿಸುತ್ತವೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ನೋಡ್ರ ಏನಂತ, ದೇವರು ನಡುವೆ ಇದ್ದಾರೆ, ದೇವರು ಸಹಾಯಕ್ಕೆ ಏನ್ ಮಾಡ್ತಾರೆ ಬರ್ತಾ ಬಿಡಿ. ಇದು ದೇವ್ರ ಮಕ್ಕಳ ನೋಡಂತ ದೃಷ್ಟಿ ಅಂತೆ ಅದ್ರ. ಅದಕ್ಕೆ ನೋಡ್ಬೇಕ್ರೆ ಇದ್ರ ಮೇಲೆ ಕಾಜಿನ ಸಮುದ್ರದ ಮೇಲೆ ಕೈನ ಇಟ್ಕೊಂಡಿದಂತೆ, ವೀಣೆಗಳನ್ನ ಇಟ್ಕೊಂಡ. ಅಂದ್ರೆ ಇವ್ರು ಯಾರಪ್ಪ ಅಂದ್ರೆ ದ ಲಿಟಲ್ ಫ್ಲಾಕ್, ದ ಸೀಲ್ಡ್ ಮೆಂಬರ್ಸ್ ಅಂದ್ರ ನೋಡಿ. ಇವಾಗ ನಾವು ಸಭೆ ಬಗ್ಗೆ ಪಾಠ ನೋಡಿದಿರಿ ಅದ್ರ. ಸಭೆ ಅಂತಂದ್ರೆ ಏನು, ಯೇಸು ಕ್ರಿಸ್ತನ ಶಿರಸ್ಸು. ಆ ದೇಹದ ಅಂಗಗಳು ಯಾರು ಅಂತಂದ್ರೆ ದೇವರೆಲ್ಲ ಒಂದು ದೇಹದ ಮಕ್ಕಳುಗಳು ಏನಾಗಿದೆ ದೇಹಕ್ಕೆ ಅಂಗವಾಗಿದ್ದಾರೆ ಅಂತ ನೋಡಿದ್ರ.
ಇವಾಗ ಅದೇ ಪಿಕ್ಚರ್ನ ಇವಾಗ ಎಸ್ 1874 ನಂತರ ನೋಡಿಂತೀನಿ ಹೆಂಗಿದೆ ಅಂತಂದ್ರೆ, ಈ ಒಂದು ಶಿರಸ್ಸಿಗೆ ಎಡ್ಡ್ಯಾರೋ ನಮ್ಮ ರಕ್ಷಕನು ಅಲ್ದರ, ಅವ್ರಿಗೆ ಏನಾಗಿದೆ 1874 ಏನ್ ಕೊಟ್ಟಿದ್ದ ದೇವರು ಅವನಿಗೆ ರಾಜ್ಯಾಧಿಕಾರ ಕೊಟ್ಟಿದ್ರು. ಹಂಗಾದ್ರೆ ಯೇಸು ಕ್ರಿಸ್ತನ ತಲೆ ಮೇಲೆ ಕಿರೀಟನ ಇಟ್ಕೊಂಡಿದ್ದಾರೆ ಅಲ್ಲ. ಇವತ್ತು ಯೇಸು ಕ್ರಿಸ್ತನ ದೇಹ ಬರೀ ತಲೆ ಮಾತ್ರ ಇದೆಯಾ ಅಂದ್ರೆ ಇಲ್ಲ. ಹೆಂಗೆ ಮೊದಲಿಂದನೋ ಸುವಾರ್ತೆಗದು ಮೊದಲಿಂದನೋ ದೇಹ ಇತ್ತೋ, ಆ ದೇಹ ಇವತ್ತು ಏನಾಗಿದೆ, ಅನೇಕ ಮಂದಿ ಮೊದಲನೇ ಪುನರುತ್ಥಾನದಲ್ಲಿ ಹೊಂದಿ ಯೇಸು ಕ್ರಿಸ್ತನ್ಗೆ ಏನಾಗಿದ್ದಾರೆ ತೆರೆ ಆ ಕಡೆ ಇವತ್ತು ಅನೇಕ ಜನಗಳು ಸೇರಿದ್ದಾರೆ. ಅವ್ರಿಗೆ ಏನಾಗಿದ್ದಾರೆ, ದೇವರು ಕಿರೀಟನ ಕೊಟ್ಟಿದ್ರೆ, ರಿವಾರ್ಡ್ನ ಆರ್ಡರ್ ಏನ್ ಮಾಡಿದ್ದಾರೆ ಕೊಟ್ಟಿದ್ರೆ. ಹಂಗಾದ್ರೆ ಇವತ್ತು ದೇವರು ಒಂದು ಸಭೆ ಅಂತ ನೋಡ್ಬೇಕ್ರೆ ಹೇಗಪ್ಪ ಇದೆ ಅಂತಂದ್ರೆ, ಸ್ವಲ್ಪ ಮಂದಿ ಯೇಸು ಕ್ರಿಸ್ತನ್ ಜೊತೆಗೆ ತೆರೆ ಆ ಕಡೆಗೆ ಏನ್ ಮಾಡಿದ್ದಾರೆ ಆತ್ಮಿಕ ಶರೀರದಲ್ಲಿ ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಏನ್ ಮಾಡಿದ್ದಾರೆ, ಅವ್ರ ಕ್ರಿಯೆಗಳನ್ನ ಮಾಡ್ತಾ ಇದಾರೆ. ಇನ್ನ ಸ್ವಲ್ಪ ದೇವ್ರ ಮಕ್ಕಳು ಎಲ್ಲಿದ್ದಾರೆ, ಭೂಲೋಕದಲ್ಲಿದ್ದಾರೆ. ಇವ್ರಿಗೆ ಬೈಬಲ್ ನಲ್ಲಿ ಕೊಡಂತ ಹೆಸರು ಏನಂದ್ರೆ ದ ಫೀಟ್ ಕ್ಲಾಸ್ ಸೈಂಟ್ಸ್, ಪಾದ ಅಂಗಗಳು ಅಲ್ವರ. ಇವತ್ ನಾವ್ ಇರೋದು ಎಲ್ಲಿ ಇದ್ದೀನಿ ಅಂತಂದ್ರೆ ಆ ದೇಹ ಸಂಪೂರ್ಣವಾಗಿ ಅಂದ್ರೆ ಕಂಪ್ಲೀಟ್ ಆಗ್ತಾ ಬಂದ್ಬಿಡ್ತು. ಇವತ್ ನಾವ್ ಇರೋದ್ ಲಾಸ್ಟ್ ಅಲ್ಲಿ ಎಲ್ಲಿ ಅಂತಂದ್ರೆ ಫೀಟ್ ಕಾಲಲ್ಲಿ ಅಲ್ವರ, ಆ ಒಂದು ಭಾಗದಲ್ಲಿ ಇದ್ರಿ. ಇಷ್ಟು ಮಾತ್ರ ಮುಗಿಬೇಕು. ಇದು ಮುಗೀತು ಅಂತಂದ್ರೆ ಇಮ್ಮಿಟ್ ಆಗಿ ಏನಾಗ್ತದೆ, ದೇವ್ರು ಕಣ್ ಕಾಣಂತೀರಿ, ಭೂಲೋಕ್ತ ರಾಜ್ಯ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ತಾಯಿ ಮಗುನ ಎತ್ಬೇಕ್ರೆ ಮಗುದು ಫಸ್ಟ್ ಏನ್ ಬರ್ತದೆ, ಹಂಗ ತಲೆ ಬರೋದು. ಫಸ್ಟ್ ಬಂದಿದೆ ಯೇಸು ಕ್ರಿಸ್ತು. ನೆಕ್ಸ್ಟ್ ಬಾಡಿ 1878 ಅಲ್ಲಿ ಮಾಡಿದ್ರು, ಮೆಜಾರಿಟಿ ಪೀಪಲ್ ರಿಸೆಕ್ಷನ್ ಆಯ್ತು. ಇನ್ ನೆಕ್ಸ್ಟ್ ಯಾರು ಮಾತ್ರ ಬಾಕಿ ಬರ್ಬೇಕಾದ್ರೆ ಪಾದ ಭಾಗ ಬರ್ಬೇಕಾಗಿದೆ. ಸೇತಾನ್ ಸುಮ್ಮನೆ ಬಿಡ್ತಾನಾ? ಹಾ, ಸರ್ಪದ ಒಂದು ಸಂತತಿ, ಸ್ತ್ರೀಯ ಸಂತತಿ, ಸರ್ಪ ಸಂತತಿ ಪಾಠ ಕೇಳಿದಿಲ್ವಾ? ಅದರ ಆ ಸ್ತ್ರೀಯ ಸಂತತಿಯ ಹಿಮಡಿನ ಕಚ್ಚೋದಿಕ್ಕೆ ಯಾರು ಕಾಯ್ತಾ ಇದಾರಂತೆ. ಇವತ್ತು ನಮ್ಮಲ್ಲಿ ಯಾರೋ ಒಬ್ಬನ ಬೀಳಿಸ್ಬೇಕು ಅಂತ ಏನ್ ಮಾಡ್ತಾನೆ ಸೇತಾನ, ಫುಲ್ ಕಾಯ್ತಾ ಇರ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ಲಾಸ್ಟ್ ಫಿಟ್ ಕ್ಲಾಸ್ ಸೆಂಟ್ಸ್ ಇವತ್ತು ಭೂಲೋಕದಲ್ಲಿ ಹೇಗಪ್ಪ ಇದಾರೆ ಅಂತಂದ್ರೆ, ಅವ್ರು ಓಡ್ತಾ ಇದಾರೆ. ತನ್ನ ಓಟನ ಏನ್ ಮಾಡ್ತಾರೆ, ಓಡಿ ಮುಗಿಸ್ತಾ ಇದಾರೆ. ಆದ್ರೆ ಓಡ್ಬೇಕಾದ್ರೆ ಹೆಂಗಪ್ಪ ಓಡ್ತಾ ಇದಾರೆ ಅಂತಂದ್ರೆ, ದೇವರು ತಲೆ ಮೇಲೆ ಏನ್ ಮಾಡಿದ್ರೆ ಕಿರೀಟನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರಲ್ಲ ಏನ್ ಹೇಳ್ತಾರೆ, ಯಾರೋ ನಿಮ್ಮ ಕಿರೀಟವನ್ನು ಅಪಹರಿಸಿಕೊಳ್ಳದ ಹಾಗೆ ಏನ್ ಮಾಡಿ ನೀವು ತುಂಬಾ ನೀವು ಜಾಗೃತೆ ಆಗಿರಿ. ನಿಮ್ಮ ಜಯಮಾಲಯವನ್ನು ಯಾರು ಎತ್ತುಕೊಳ್ಳದಂತೆ ನೀವೇನ್ ಮಾಡ್ರಿ, ನೀವು ನೀವು ತುಂಬಾ ಕೇರ್ಫುಲ್ ಆಗಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾಕೆ ಹಿಂಗ ಹೇಳೋದು, ಯಾಕೆಂದ್ರೆ ಒಂದು ಕಾಲದಲ್ಲಿ ಏನ್ರಿ ಕಿರೀಟ ಇರ್ಲಿಲ್ಲ. ಆದ್ರೆ ಇವಾಗ ಯೇಸು ಕ್ರಿಸ್ತ ಎರಡನೇ ಅಮೆರಿಕಲ್ ಆಡಿ ಬಂದಿರೋದ್ರಿಂದ ಏನ್ರಿ, ನಾವು ಓಟ ಓಡ್ ಮುಗಿಸಿದ ತಕ್ಷಣ ಇಮ್ಮಿಡಿಯೇಟ್ ನಿಮ್ಗೆ ಪುರಸ್ಕಾರ ಕೊಡೋದ್ರಿಂದ ನಮಗೇನಪ್ಪ ಹೇಳ್ತಾರೆ ಅಂದ್ರೆ, ನೀವು ಕಿರೀಟ ನೇಮ್ ಬಿಡ್ರಿ ನೀವು ತುಂಬಾ ಅಲ್ವರ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಓದಿಂತೀನಿ ಪ್ರಕಟಣೆ 3:11 ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ನೀ ಹಿಡ್ಕೊಂಡಿರು ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಿಕೊಳ್ಳಬಾರ್ದು. ಅದಕ್ಕೆ ನಾವತ್ತು ಓಡ್ತಾ ಇರ್ಬೇಕ್ರೆ ಏನ್ರಿ ಯಾವ ತರ ಓಡ್ತಾ ಇದ್ರಂತೆ, ತಲೆ ಮೇಲೆ ಕಿರೀಟ ಇಟ್ಕೊಂಡು ಅದರ ಯೇಸು ಕ್ರಿಸ್ತು ತೆರೆ ಆ ಕಡೆಗೆ ಸಭೆ ಜೊತೆಗೆ ಏನ್ ಕೆಲಸ ಮಾಡ್ತಾರೋ ಅದೇ ಕೆಲಸನ ಇವತ್ತು ನಾವೇನ್ ಮಾಡ್ತೇವೆ, ಭೂಲೋಕದಲ್ಲಿ ಮಾಂಸದಲ್ಲಿ ಈ ಕಡೆ ಏನ್ ಮಾಡ್ತಾ ಇದ್ರಿ ಮಾಡ್ತಾರೆ. ಈ ಒಂದು ದೇವ್ರ ಮಕ್ಕಳೇ ಸಮುದ್ರದ ಮೇಲೆ ಜಯ ಹೊಂದಿರೋದು ಏನ್ ಮಾಡ್ತೀರಿ, ನಿಂತಿರೋದ್ ಏನ್ ಮಾಡ್ತೀರಿ ನಾವ್ ನೋಡ್ತೀರಿ. ಅವ್ರ ಕೈನಲ್ಲಿ ಏನಪ್ಪ ಇತ್ತು, ವೀಣೆ ಇತ್ತು ಅಂತ ಹೇಳ್ತಾರೆ. ಏನಿದು ವೀಣೆ ಅದರ, ಈ ವೀಣೆ ತಗೊಂಡು ಏನ್ ಮಾಡಿದ್ರು, ಪ್ರಕಟಣೆ 15:3 ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಆಡನ್ನು, ಯಜ್ಞದ ಕುರಿಯಾದ ತನ್ನ ಆಡನ್ನು ಆಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸೆ, ನಿನ್ನ ಮಾರ್ಗಗಳು ನ್ಯಾಯವು ಸತ್ಯವು ಆಗಿವೆ. ಓಕೆ ಅಲ್ವರ ನೋಡಿದ್ರೆ ಏನ್ ಹಾಡನ್ನ ಆಡ್ತಾರಪ್ಪ ಅಂತಂದ್ರೆ, ಯಜ್ಞದ ಕುರಿಯಾದಾತನ ಮತ್ತೆ ಮೋಸೆಯ ಹಾಡು ಅಂತ ಹೇಳ್ತಾರೆ. ಇದು ನಮ್ ಚೆನ್ನಾಗ್ ಗೊತ್ತು. ಮೋಸೆ ಹಾಡು ಅಂತಂದ್ರೆ ಏನೋ, ಮೋಸೆ ಆದ್ರೆ ಹಾಡು ಹಾಡಿದ್ದೀರಾ? ಯಾವ ಹಾಡಿಲ್ಲ, ಮಿರಿಯಂ ಬರ್ದಿದ್ದಾರೆ ಬ್ರದರ್. ಸರಿ ಆಯ್ತು, ಯೇಸು ಕ್ರಿಸ್ತನ ಹಾಡು ಯಜ್ಞದ ಕುರಿಯಾದಂತ ನೋಡಿ, ಯೇಸು ಕ್ರಿಸ್ತನ ಹಾಡಾಡಿದಾರ? ರೆಕಾರ್ಡ್ ಇಲ್ಲ ಬೈಬಲ್ ಹಾಡ ಹಾಡಾಡಿದ್ರೆ ಕೊಟ್ಟಿದ್ರೆ ಅಲ್ವ. ಹಂಗ್ರೆ ಏನಪ್ಪ ಇದು ಅಂತಂದ್ರೆ, ಮೋಸೆ ಅಂತಂದ್ರೆ ಏನ್ರಿ ಹಳೆ ಒಡಂಬಡಿಕೆ ಛಾಯೆ, ಯೇಸು ಕ್ರಿಸ್ತ ಅಂದ್ರೆ ಹೊಸ ಒಡಂಬಡಿಕೆ ಏನ್ರಿ ಛಾಯೆ. ಹಂಗಾರೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡೂ ಒಂದು ವೀಣೆ ತರ ರಾಗವಾಗಿ ಎತ್ತಿ ಹಾಡದೆ ಯಾರ ಕೈಯಲ್ಲಿ ಮಾತ್ರ ಸಾಧ್ಯ ಅಂದ್ರೆ, ಈ 144,000 ಜನ
ಏನ್ರಿ ಈ ಒಂದು ಅಂತ್ಯಕ್ರಿಸ್ತು ಮೇಲೆ ಸಂಪೂರ್ಣವಾಗಿ ಜಯ ಹೊಂದಿ ಈ ಒಂದು ಸಮುದ್ರದ ರೀತಿಯಲ್ಲಿ ಇರುವಂತ ಒಂದು ಕೋಲಾಹಲವಾದಂತ ಸಂದರ್ಭಗಳಲ್ಲಿ ಸಮಾಧಾನವಾಗಿ ದೇವರ ಯೋಜನೆ ತಿಳ್ಕೊಂಡು ಏನ್ ಮಾಡ್ತಾರೆ ಈ ಒಂದು ಸುವಾರ್ತೆಯನ್ನು ಸಾರ್ತಂತೆ. ಏನಂತ ಸಾರ್ತಾರೆ ಅಲ್ಲಿ 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ಬೇಕಾರೆ, ದೇವರೇ ನಿನ್ನ ಕಾರ್ಯಗಳು ಹೆಂಗಿದೆ ಅಂತೆ. ಹಾ ಓದಿಂತೀನಿ, ರೆವಲೇಷನ್ 15:4. ನಿನ್ನ ನಾಮಕ್ಕೆ ಭಯಪಡದವರು ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ. ನೀನೊಬ್ಬನೇ ಪರಿಶುದ್ಧನು, ನೀನು ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದ್ದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದನು. ನೋಡ್ರ, ಅದಕ್ಕೆ ದೇವರು ಒಂದು ಯೋಜನೆ ಮಾಡ್ತಾರಂತೆ, ಕೊಂಡಾಡೋರ್ತಾರಂತೆ. ಅಂದ್ರೆ ಈ ವೀಣೆಗಳು ಇಟ್ಕೊಂಡು ಏನಪ್ಪಾ ಆಡ್ತಾರೆ ಅಂದ್ರೆ ಗಾಡ್ಸ್ ಬ್ಯೂಟಿಫುಲ್ ಪ್ಲಾನ್ ಅರ ಏನ್ರಿ. ದೇವರು ಎಲ್ಲವನ್ನ ಏನ್ ಮಾಡ್ತಿದ್ರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಪ್ಲಾನ್ ಮಾಡಿದ್ರೆ ಎಲ್ಲಾ ಮನುಷ್ಯರಿಗೆ ಅಂತ. ಅಂದ್ರೆ ಅದಕ್ಕೆ 15ನೇ ಅಧ್ಯಾಯ 5ನೇ ವಾಕ್ಯ ಪ್ರಕಟಣೆ 15:5. ಆದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವ ದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ನೋಡ್ರಿ, ಪರಲೋಕದಲ್ಲಿ ಅಂತ ದೇವರ ದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು ಅಂತ ಹೇಳ್ತಾರೆ. ಏನಿದು ಪವಿತ್ರ ಸ್ಥಾನವು ತೆರೀತು ಅಂತಂದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ದೇವ ದರ್ಶನ ಗುಡಾರ ಪಾಠನೇ ಓದ್ಬಿಡಿದಿರಿ ಅಲ್ವರ. ಏನ್ರಿ, ಅದರಲ್ಲಿ 3 ಸ್ಥಾನಗಳಿತ್ತು. ಅದರ ಒಂದು ಅಂಗಳ, ಪರಿಶುದ್ಧ ಸ್ಥಳ ಮತ್ತೆ ಮಹಾಪರಿಶುದ್ಧ ಸ್ಥಳ. ಇದು ಮೂರದು ನಾವು ಏನಕ್ಕೆ ಒಪ್ಪಿಟ್ಟು ಮಾತಾಡ್ತೀರಿ ಅಂತಂದ್ರೆ, ಒಂದು ವಿಶ್ವಾಸಿಗಳ ಒಂದು ಅಂತ, ಅದರ ಕರೀಲ್ಪಟ್ಟವರು ಅನೇಕ ಜನ. ಆಮೇಲೆ ನಂತರ ಪರಿಶುದ್ಧ ಸ್ಥಳ ಅಂತಂದ್ರೆ ಆಯಲ್ಪಟ್ಟವರು, ಕಾನ್ಸಿಕ್ರೇಟೆಡ್ ಕಂಡೀಷನ್. ಆದ್ರೆ ಮಹಾಪರಿಶುದ್ಧ ಒಂದು ಸ್ಥಳ ಅಂತಂದ್ರೆ ಏನ್ರಿ, ನಂಬಿಕಸ್ಥ ಆಗಿರೋಂತ ಒಂದು ಸನ್ನಿವೇಶ. ಅಂದ್ರೆ ಇಲ್ಲಿ ಏನ್ರಿ, ಪರಲೋಕದಲ್ಲಿರುವಂತ ದೇವರಸ್ಥಾನ ಗುಡಾರದ ಪವಿತ್ರ ಸ್ಥಾನವೋ ತೆರೀತು ಅಂತಂದ್ರೆ ಯಾವ ಒಂದು ಭಾಗದ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಏನ್ರಿ ಮಹಾಪರಿಶುದ್ಧ ಒಂದು ಸ್ಥಾನದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ. ಸೊ ಆ ಪರಿಶುದ್ಧ ಸ್ಥಾನ, ಮಹಾಪರಿಶುದ್ಧ ಸ್ಥಾನದಲ್ಲಿ ಏನಾಯ್ತಂತೆ, 6ನೇ ವಾಕ್ಯ ಓದ ನೋಡ್ತೀನಿ, Revelation 15:6. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಗಳನ್ನು ಕಟ್ಟಿಕೊಂಡಿದ್ದರು. ವೆರಿ ಗುಡ್. ಅಂದ್ರೆ ಅದರೊಳಗಿಂದ ಬಂದ್ರಂತೆ, ಯಾವ್ದ್ರೊಳಗಿಂದ ಬಂದ್ರು, ಮಹಾಪರಿಶುದ್ಧ ಸ್ಥಳದಿಂದ ಬಂದ್ರಂತೆ. ದೇವರ ದರ್ಶನ ಕೂಡ ಮಹಾಪರಿಶುದ್ಧ ಸ್ಥಳ. ಅಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿತ್ತು ನಮ್ ಚೆನ್ನಾಗ್ ಗೊತ್ತು ಅಂತಾರೆ, ಮಂಜೂಷ ಪೆಟ್ಟಿ ಇತ್ತು. ಆ ಮಂಜೂಷ ಪೆಟ್ಟಿ ಅಂದ್ರೆ ದೇವರ ಒಂದು ತೇಜ ಸಾನ್ನಿಧ್ಯವು ಯಾವಾಗಲೂ ಅಲ್ಲಿತ್ತು. ಅಂದ್ರೆ ಗಾಡ್ಸ್ ಪ್ರೆಸೆನ್ಸ್ ಅಂದ್ರ ದೇವರ ಒಂದು ಪ್ರಸನ್ನತೆಯಿಂದ ದೈವಿಕ ಸ್ವಭಾವಕ್ಕೆ ಆಯ್ಕೆ ಆಗಿರಂತ ಚಿಕ್ಕ ಹಿಂಡು ಏನ್ ಮಾಡಿದ್ರಂತೆ, ಆ ಊರಿಗೆ ಏನ್ತಾರ ಅಲ್ಲಿ ಕಾಣಿಸ್ಕೊಂತಾರಂತೆ. ಅಂದ್ರೆ ಸೆಲೆಕ್ಟೆಡ್ ಕ್ಲಾಸ್ ಆಫ್ ಪೀಪಲ್, ಅದರ ಕಿರೀಟ ಇಟ್ಕೊಂಡು ಓಡ್ತಾರಂತ ಚಿಕ್ಕ ಹಿಂಡು ಏನ್ ಮಾಡ್ತಾರೆ ಅಲ್ಲಿ ಕಾಣಿಸ್ಕೊಂಡಿರುತ್ತೆ. ಅಂದ್ರ ಇವ್ರ ಕೈಗೇನೆ ದೇವ್ರೇನ್ ಕೊಟ್ಟಿದ್ದಂತೆ, ಆ 7 ಉಪದ್ರವಗಳನ್ನ ಕೊಟ್ಟಿದ್ದಂತೆ. ನೋಡಿ, ಇವ್ರು ಏನಪ್ಪ ವಸ್ತ್ರ ಹಾಕೊಂಡಿದ್ರು ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ಒಂದು ನಿರ್ಮಲವಾದಂತ ಪ್ರಕಾಶವೋ ನಿರ್ಮಲವಾದಂತ ನಾರುಮುಡಿ, ವೈಟ್ ಅಂಡ್ ಪರ್ಪಲ್ ಲೆನಿನ್ ಅಂತ ನೋಡ್ತೀವಿ. ನಮ್ಗೆ ಚೆನ್ನಾಗಿ ಗೊತ್ತು ಪ್ರಕಟಣೆ 19:8 ಹೇಳ್ತಾರೆ, ಇದು ನೀತಿ ವಸ್ತ್ರ ಅಂತ ಹೇಳ್ತಾರೆ, ದೇವ ಜನ ಸತ್ಕಾರಿಗಳು ಅಂತಂದ್ರ. ಆಮೇಲೆ ಪರ್ಪಲ್ ಅಂತಂದ್ರೆ ರಾಜ್ಯಾಧಿಕಾರ ಅಂದ್ರೆ, ಹಂಗಾರೆ ಏನ್ರಿ ನೀತಿ ಉಳ್ಳಂತ ರಾಜರು ಇವರು ಅದರ. ಆಮೇಲೆ ಈ ಒಂದು ಏನ್ರಿ ನಡುಕಟ್ಟನ್ನ ಕಟ್ಕೊಂಡಿದ್ರು ಅಂತ ನೋಡ್ತೀವಿ, ಕರೆಕ್ಟಾ. ಏನ್ರಿ ಏನ್ ಹಾಕೊಂಡಿದ್ರು, ಒಂದು ಚಿನ್ನದ ಒಂದು ಪಟ್ಟಿ ಎದೆಗೆ ಏನ್ ಮಾಡಿದ್ರು ಹಾಕೊಂಡಿದ್ರು ಅಂತ ಹೇಳ್ತಾರ ಅಲ್ವರ. ಒಂದು ನಡುಕಟ್ತಾರ ಅಂದ್ರ ಈ ಒಂದು ಬೆಲ್ಟ್ ಹಾಕೊಳಲ್ಲ ಮಹಾಜಕನ ಹಾಕೊಂತಾರಲ್ಲ ಅಂದ್ರ ಮಹಾ ಪ್ರಧಾನ ಆಚಾರ್ಯರು ನೋಡ್ಬೇಕಾರೆ ಅಂತಾರೆ ಏನಂತ, ಇಲ್ಲಿ ಒಂದು ಬ್ರೆಸ್ಟ್ ಪ್ಲೇಟ್ ಹಾಕೊಂತ ಇದ್ರು ಗೊತ್ತಾ, ಇಲ್ಲಿ ಇದು ಬಿಗಿಯಾಗಿರೋದಕ್ಕೆ ಮಾಡ್ತಾರೆ ಒಂದು ಒಂದು ಬೆಲ್ಟ್ ತರ ಕಟ್ಕೊಂತ ಇದ್ರು ಅಲ್ರ. ಇದು ಏನಪ್ಪ ನೋಡಿಸ್ತಾರೆ ಅಂತಂದ್ರೆ ಏನ್ರಿ ಸೇವೆ ಮಾಡಂತ ಮನೋಭಾವ. ಚಿನ್ನದ ಒಂದು ಪಟ್ಟಿ ಅಂತಂದ್ರೆ ಏನ್ರಿ ದೇವ್ರಿಗಾಗಿ ಏನ್ರಿ ಸೇವೆ ಮಾಡಂತ ಒಂದು ಮನೋಭಾವ ಅದರ. ಆಮೇಲೆ ಇದನ್ನ ಎಲ್ಲಿಗೆ ಹಾಕೊಂಡಿದ್ರು ಅಂತಂದ್ರೆ ಎದೆಗೆ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಎದೆ ಅಂತಂದ್ರೆ ಮನಸ್ಸು ಅಂತಂದ್ರೆ ಅಂದ್ರೆ ಸಂಪೂರ್ಣವಾಗಿ ಅಥವಾ ಮನಸ್ಸಾರೆ ಮಾಡಂತ ಒಂದು ಕೆಲಸಗಳಿಗೆ ಹೇಳೋದು. ಅಂದ್ರೆ ಇದೇನಪ್ಪ ಇದು ಟೋಟಲ್ ಇಷ್ಟೊಂದು ಡಿಸ್ಕ್ರಿಪ್ಷನ್ ಇದು ಸಭೆಗೆ ಕೊಟ್ಟಿರ್ಬೇಕಾದ್ರೆ ಏನಪ್ಪ ಮೀನಿಂಗ್ ಅಂದ್ರೆ, ಇವರು ದೇವರಿಂದ ಪರಿಶುದ್ಧಾಗಿ ಆಯಲ್ಪಟ್ಟಂತ ದೇವ್ರ ಮಕ್ಕಳು ಅಲ್ಲ, ದೇವ್ರಿಗಾಗಿ ವಾಲಂಟಿಯರ್ ಆಗಿ ಅಂದ್ರೆ ಸೇವೆ ಮಾಡಂತ ಒಂದು ಎಂತಾರೆ ಸಭೆ ಅದರ. ಇವ್ರದ್ದೇನ್ ಮಾಡಿದ್ರಂತೆ, ಇವ್ರನ್ನ ನೋಡಿದ್ರಂತೆ ಅಲ್ರ. ಇವ್ರ ನೋಡ್ಬಿಟ್ಟು ನೆಕ್ಸ್ಟ್ ಏನಾಯ್ತಂತೆ, ಪ್ರಕಟಣೆ 15:7. ನಾಲ್ಕು ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ನೋಡ್ರಿ, ಈ 4 ಜೀವಿಗಳಲ್ಲಿ ಒಂದು ಜೀವಿ ಬಂದ್ಬಿಟ್ಟು
ಈ ಏಳು ಮಂದಿ ದೂತರುಗಳಿಗೆ ಮಾಡ್ತಂತೆ, ಈ ರೌದ್ರದ ಪಾತ್ರನ ಕೊಡ್ತಂತೆ. ಅಂದ್ರೆ ಈ ನಾಲ್ಕು ಜೀವಿಗಳು ಯಾವುದು ಅಂತಂದ್ರೆ, ನಾವು ಪ್ರಕಟಣೆ ನಾಲ್ಕನೇ ಅಧ್ಯಾಯ ಓದಿದ್ರಿ, ಇದು ದೇವ್ರಿಗೆ ಅಂತ ನಾಲ್ಕು ಗುಣಲಕ್ಷಣಗಳನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ದೇವರು ನಾಲ್ಕು ಗುಣಲಕ್ಷಣಗಳಲ್ಲಿ ಒಂದು ಪ್ರೀತಿ, ಇನ್ನೊಂದು ಶಕ್ತಿ, ಇನ್ನೊಂದು ನೀತಿ, ಇನ್ನೊಂದು ಜ್ಞಾನ. ಈ ನಾಲ್ಕು ಗುಣಗಳಲ್ಲಿ ಯಾವ ಗುಣ ಬಂದ್ಬಿಟ್ಟು ದೇವರು ರೌದ್ರ ಕೋಪವನ್ನು ಕೊಡ್ತು ಎಲ್ಲಾ ಜನಗಳ ಮೇಲೆ ಉಯ್ಯೋದಿಕ್ಕೆ, ಯಾವ್ದಿರ್ಬೋದು ಥಿಂಕ್ ಮಾಡಿ. ನಾಲ್ಕು ಜೀವಿಗಳಲ್ಲಿ ಒಂದು ಅಂತ ನೋಡ್ತೀರಿ, ಯಾವ್ದು? ಪ್ರೀತಿ ಕೋಪ ಕೊಡ್ತದಾ? ನೀತಿ. ನೀತಿ ಅದರ ದೇವ್ರ ನೀತಿ ಸರಿ ಕಟ್ಟದಕ್ಕೆ ಅದೇ ಹೇಳ್ತಲ್ಲ, ಮುಯಿಗೆ ಮುಯಿ ತೀರ್ಸೋದು ಯಾರ ಕೆಲ್ಸ? ನನ್ನ ಕೆಲ್ಸ. ಯಹೋವನ ಮುಯಿ ತೀರಿಸುವಂತ ದಿನ ಬರ್ತಾ ಇದೆ ಅಂತ ಬೈಬಲ್ ನೋಡ್ತಿರಲ್ಲ, ಅದಕ್ಕೆ ದೇವ್ರ ರೌದ್ರ ದಿನ ಅದು. ಯಾರು ನಿಂತ್ಕೊಳಕ್ ಆಗಲ್ಲ ಅಂತ ದಿನದಲ್ಲಿ ಅಂತ ಹೇಳ್ತೋಡಿ. ಇದನ್ನ ಯಾರಪ್ಪ ಕೊಟ್ಟಿದ್ದು ಅಂತಂದ್ರೆ, ದೇವರ ನೀತಿ ಅಲ್ಲ, ಗಾಡ್ ಜಸ್ಟಿಸ್. ಒಂದು ಚಿನ್ನದ ಒಂದು ಪಾತ್ರೆಯಲ್ಲಿ ಕೊಡ್ತು ಅಂತಂದ್ರೆ ಏನಪ್ಪಾ ಅಂದ್ರೆ, ದೇವ್ರ ತನ್ನ ಒಂದು ಕೋಪನ ವ್ಯಕ್ತಪಡಿಸಂತ ಮೀಡಿಯಂ, ಅಥವಾ ಯಾವ ರೀತಿಯಲ್ಲಿ ದೇವರು ತನ್ನ ವ್ಯಕ್ತಪಡಿಸ್ತಾನೆ, ಸತ್ಯನ ಹೊರಗಡೆ ತರಿಸ್ತಾರೆ. ಯಾವ್ದ್ರ ಮುಖಾಂತರ ತರಿಸ್ತಾರೆ ಅಂತ ಇದಂತ ಸನ್ನಿವೇಶಗಳಲ್ಲಿ. ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ, ಇವಾಗ ಇರಂತ ಏನ್ರಿ ಆನ್ಲೈನ್ ಮೀಟಿಂಗ್ಸ್ ಇರ್ಬೋದು, ಅಥವಾ ಈಗಿರಂತ ಅನೇಕ ಒಂದು ವಿಚಾರಗಳಿರ್ಬೋದು, ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್, ಇವೆಲ್ಲ ಏನಾಗ್ತೀರಿ ಇವತ್ತು? ಮೊದ್ಲಕ್ಕಿಂತ ಧಾರಾಳವಾಗಿ ಸತ್ಯ ಏನಾಗ್ತೀರಿ ಇವತ್ತು? ಇವತ್ತು ಹೋಗ್ತಾ ಇದ್ದೆ ಯೋಚನೆ ಮಾಡಿದ್ದೀನಿ, ಈ ಮೀಡಿಯಾನ ತಡೆಗಟ್ಟಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಯಾವ ಲೈಸೆನ್ಸ್ ಬೇಕಾಗಲ್ಲ ಎಂತ ಇರ್ಬೇಕಲ್ಲ, ಧಾರಾಳವಾಗಿ ಏನಾಗ್ತದೆ ಸತ್ಯ? ಇವತ್ತು ಹೋಗ್ತಾರೆ ಎಷ್ಟು ಜನ ಸತ್ಯ ಕೇಳಿ ಎಲ್ಲ ಬಂದ ನೋಡಿ. ಇವತ್ತು ಯೋಚನೆ ಮಾಡಿ, ಇಲ್ಲಿ ನೀವು ಕೇಳ್ತಿರಂತ 27 ಫ್ಯಾಮಿಲಿ, ಏನ್ರಿ ಇಲ್ಲಿ 27 ಫ್ಯಾಮಿಲಿ ಹೇಳ್ತಾರಂತ, 27 ಫ್ಯಾಮಿಲೀಸ್ ಇಲ್ಲಿ ಮನೇಲಿ ಒಬ್ಬೊಬ್ರು ಇಬ್ಬಿಬ್ರು ಜನ ತಕೊಂಡ್ರೆ ಎಷ್ಟು ಜನ ಆಯ್ತು? ನೀವೆಲ್ಲ ಬಂದಿರೋದೆಲ್ಲ ಯಾವ ಟೈಮಲ್ಲಿ? ಈ ಒಂದು ಟೈಮಲ್ಲಿ. ಇದೇ ದೇವ್ರು ಕೊಟ್ಟಂತ ಒಂದು ಪಾತ್ರೆ ಅಲ್ರ ನೋಡಿ ಅಂತೀನಿ. ಇವಾಗ ಏನ್ರಿ ನೆಬುಕದ್ನೆಜ್ಜರ್ ಕಾಲದಲ್ಲಿ ಅದರ ಏನ್ ಮಾಡಂತ ರಾಜ, ಒಂದ್ ದೊಡ್ಡ ಶಿಲೆ ಮಾಡ್ದ ಗೊತ್ತಾ? ಆ ಶಿಲೆ ಮಾಡ್ಬಿಟ್ಟು ಏನ್ ಮಾಡ್ತದೆ, ಎಲ್ಲರೂ ಅಡ್ಡಬಿದ್ದು ನಮಸ್ಕಾರ ಮಾಡಿ ಅಂತಂದ. ಅದರ ಆದ್ರೆ ಈ ಮೂರ್ ಜನ ಯಹೂದಿಯರ್ ಮಾತ್ರ ಅಡ್ಡಬಿದ್ದು ನಮಸ್ಕಾರ ಮಾಡಲ್ಲ. ಷಡ್ರಾಯಕ್ ಮೆಶಕ್ ಅಬಿಡ್ನೆಗೋ ಹೇಳ್ತಾರೆ, ಕರೆದ್ಬಿಟ್ಟು ಇನ್ನೊಂದ್ಸಲ ಅಡ್ಡ ಬೆಳಿ ಅಂತ ಹೇಳ್ತಾರೆ, ಬಿಡ ಅಂತ ಹೇಳ್ತಾರೆ, ದೇವ್ರನ್ನ ಕಾಪಾಡ್ತಾ ಅಂತ ಹೇಳ್ತಾರೆ. ಹಂಗಾದ್ರೆ ಅಲ್ಲಿ ದೇವ್ರ ಬಗ್ಗೆ ಸಾಕ್ಷಿ ಕೊಡೋದಿಕ್ಕೆ ಏನ್ ಸನ್ನಿವೇಶ ಏರ್ಪಾಡಾಯ್ತು ಅಂತಂದ್ರೆ, ಆ ದೊಡ್ಡ ಶಿಲೆಯನ್ನ ಕಟ್ಟಿ ಎಲ್ಲಾರ ಮುಂದೆ ಅಡ್ಡ ಬಿಡಿ ಅಂತ ಹೇಳುವಂಥದ್ದು. ಅಂದ್ರ ದಟ್ ಈಸ್ ದ ಸಿಚುವೇಶನ್. ಅದೇ ಬೌಲ್, ಚಿನ್ನದ ಪಾತ್ರೆ ಅದೇ. ಯಾವುದೋ ಒಂದು ಸನ್ನಿವೇಶ ದೇವ್ರು ತರ್ತಾರೆ, ಆ ಸನ್ನಿವೇಶದಲ್ಲಿ ದೇವ್ರ ಮಕ್ಕಳು ತನ್ನ ಸತ್ಯನ ಸಾಕ್ಷ್ಯ ಕೊಡೋದಿಕ್ಕೆ ಏನ್ ಮಾಡ್ತಾರೆ, ದೇವ್ರು ಕೃಪೆನೆ ಕೊಡ್ತಾರೆ. ಅದೇ ದೇವ್ರ ತನ್ನ ರೌದ್ರದ ಪಾತ್ರೆ, ಆ ಪಾತ್ರೆ ಮುಖಾಂತರ, ಸನ್ನಿವೇಶಗಳ ಮುಖಾಂತರ, ಅಥವಾ ದೇವ್ರನ್ನ ಆತ್ಕೊಂಡಂತ ಒಂದು ಮಕ್ಕಳುಗಳ ಮುಖಾಂತರ ಏನ್ ಮಾಡ್ತಾರೆ, ದೇವ್ರು ಸತ್ಯನ ಏನ್ ಮಾಡ್ತಾರೆ ಹೊರಗಡೆ ತರಿಸ್ತಾರೆ. ಆವಾಗ ಏನಾಗ್ತಾರೆ ಅಂತಂದ್ರೆ, ಏನ್ರಿ ಫೈನಲ್ ಕೊಲ್ಯಾಪ್ಸ್. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ನಾವು ನೆಕ್ಸ್ಟ್ 8ನೇ ವಾಕ್ಯದಲ್ಲಿ ಓದ್ಬೇಕ್ರೆ ಅಂತ ನೋಡ್ತೀರಿ ಅಂತಂದ್ರೆ, ಏನ್ರಿ ದೇವ್ರ ತೇಜ ಸಾನ್ನಿಧ್ಯವು ನೋಡ್ತಾ ಅಂತ ನೋಡಿ, ಪ್ರಕಟಣೆ 15:8 ಓದಿ, ರೆವಲೇಷನ್ 15:8 ಓದಿ. ದೇವರ ತೇಜ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ ಏಳು ಮಂದಿ ದೇವದೂತರ ಕೈಯಲ್ಲಿದ್ದ ಏಳು ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಯಾರ ಕೈಲಿ ಆಗ್ಲಿಲ್ಲ ಅಂತ ನೋಡ್ತೀನಿ. ಅದರ ಏನ್ರಿ ಯಾವಾಗ ಏನ್ರಿ ಆ ಒಂದು ಉಪದ್ರವ ಕೊಡ್ತಾರ, ಏನಂತದೆ ಒಂದು ಭಯಂಕರವಾಗಿರಂತ ಒಂದು ಹೊಗೆ ಅಂದ್ರೆ ಪವಿತ್ರ ಸ್ಥಾನದಲ್ಲಿ ತುಂಬಿಕೊಂತಂತೆ. ನಮ್ಗೆ ಇದು ಸನ್ನಿವೇಶ ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಅದರ ದೇವ್ರ ದರ್ಶನ ಗುಡಾರದಲ್ಲಿ ಅದರ ಒಂದು ಯಾವಾಗ ದಟ್ಟವಾಗಿರಂತ ಮೇಘ ನಿಂತ್ಕೊಂತ ಇತ್ತು. ಅದರ ಇದೇನಪ್ಪ ನೋಡ್ತಂದ್ರೆ ದೇವರ ಮಹಿಮೆ, ಫೈನಲ್ ಕಂಪ್ಲೀಷನ್ ಆಫ್ ದ ಚರ್ಚ್. ಯಾವಾಗ ಈ ಒಂದು ಸೀಕ್ವೆನ್ಸ್ ಆಗ್ತಾರೆ ಅಂತಂದ್ರೆ, ಏನ್ರಿ ಎಲ್ಲಾ ದೇವ್ರ ಮಕ್ಕಳು ಸೀಲ್ ಆಗಿದ್ಮೇಲೆ, ಚೆನ್ನಾಗಿ ನಂಬ್ಕೊಳ್ಳಿ, ಕಂಪ್ಲೀಟ್ ಆಗ್ಮೇಲಲ್ಲ ಸೀಲ್ ಆಗಿದ್ಮೇಲೆ, ತನ್ನ ನೆತ್ತಿ ಮೇಲೆ ತನ್ನ ಹೃದಯದ ಮೇಲೆ ಕಂಪ್ಲೀಟ್ ಆಗಿ ಯಾವಾಗ ಸೀಲ್ ಆಗ್ತದೋ ಆವಾಗ ಏನಪ್ಪ ತಿಳ್ಕೊಬೇಕು ಅಂತಂದ್ರೆ, ಏನ್ರಿ ಈ ಒಂದು ಮೇಘ ಏನಾಯ್ತು ಕಾಣಿಸ್ಕೊಂತ ಇದೆ ಅಂತ ಅರ್ಥ. ಅಂದ್ರೆ ಸಭೆ ಏನಾಯ್ತು ಕಂಪ್ಲೀಟ್ ಆಯ್ತು. ಈ ನೆಕ್ಸ್ಟ್ ಇನ್ಯಾರಿಗೂ ಸತ್ಯ ಕೇಳಿ, ಸತ್ಯನ ಕೇಳಿ ಬ್ಯಾಬಿಲೋನ್ನ ಬಿಟ್ಟು ಏನ್ರಿ ಸತ್ಯಕ್ಕಾಗಿ ಜೀವನ ಕೊಡುವಂತ ಒಂದು ಅವಕಾಶ ಇರೋದಿಲ್ಲ. ಅದರ ಅದೇ ನೋಡ್ಬೇಕ್ರೆ ಆ ಟೈಮಲ್ಲಿ ಏನ್ ಹೇಳ್ತಾರೆ, ಯಾರು ಏನ್ ಮಾಡಕ್ಕಾಗಲ್ಲ ಹೊರಡೆ ಹೋಗೋದಿಕ್ಕಾಗಲ್ವಂತೆ. ಅಲ್ರ ನೋಡಿ, ನಾವು ದೇವರಸ್ಥಾನ ಗುಡಾರದಲ್ಲಿ ಪಾಠಲ್ಲಿ ಓದಿದ್ರಿ, ಆಮೇಲೆ ಸೋಲೋಮನ್ ಒಂದು ಆಲಯದಲ್ಲಿ ಕೂಡ ಇದೆ ಈ ದೃಶ್ಯ. ಅಂದ್ರೆ ವರ್ಷಕ್ಕೊಂದ್ಸತಿ ಮಹಾಜಕ ಏನ್ ಮಾಡ್ತಾರೆ, ಮಹಾಪ್ರಸ್ಥೊಳಗೆ ಹೋಗ್ತಾ ಇದ್ದ, ಅಲ್ಲಿ ರಕ್ತನ ಚಿಮ್ಸ್ ಬರ್ತಾ ಇದ್ದ. ಅದ್ರ ಚಿಮ್ಸ್ ಬರೋಕ್ಕಿಂತ ಮುಂಚೆ ದಟ್ಟವಾಗಿರೋಂತ ಒಂದ್ ಏನಂತ ಧೂಪ ಹಾಕ್ಬೇಕು, ಧೂಪ ಮಹಾಪ್ರಸ್ಥಳೆಲ್ಲ ಸಂಪೂರ್ಣ ತುಂಬ್ಕೊಬೇಕು, ಅದಾಯ ಮೇಲೆ ಓಡೋಗ್ಬೇಕು. ಹಂಗೆ ಏನೋ ಹೋದ್ರೆ ಮರಣದಂಡನೆ. ಇದೇ ತರ ಸೋಲೋಮನ್ ಆಲಯ ಕಟ್ಟಂತ ಸಂದರ್ಭದಲ್ಲಿ ಅವನ್ ಹೆಂಗೆ ಯಜ್ಞ ನೈವೇದ್ಯಗಳೆಲ್ಲ ಕೊಡ್ತಾನೆ ಅಂತಂದ್ರೆ,
ಆ ಒಂದು ಹೊಗೆ ಆಲೆ ಎಲ್ಲ ತುಂಬ್ಕೊಂಡ್ಬಿಡ್ತಂತೆ. ಎಷ್ಟು ತುಂಬ್ಕೊಂಡ್ಬಿಡ್ತು, ಯಾವ ಥರ ತುಂಬ್ಕೊಂಡ್ಬಿಡ್ತು ಅಂತಂದ್ರೆ, ಈ ಹೊಗೆಯ ನಿಮಿತ್ತವಾಗಿ ಯಾರು ಒಳಗಡೆ ಹೋಗಕ್ಕೆ ಆಗಿಲ್ವಂತೆ. ಒಂದನೇ ಅರಸು 8:6 ಮತ್ತೆ 10 ಮತ್ತೆ 11 ಬಹು ಸ್ಪಷ್ಟವಾಗಿದೆ. ಇದೇನಪ್ಪ ನೋಡಿಸ್ತದೆ ಅಂತಂದ್ರೆ, ಏನ್ರಿ ಕಂಪ್ಲೀಷನ್ ಆಫ್ ದ ಚರ್ಚ್. ಒಂದ್ಸತಿ ಸಭೆ ಕಂಪ್ಲೀಟ್ ಆಗ್ಬಿಟ್ಟ ಅಂತಂದ್ರೆ ಯಾರು ಡೋರ್ ಒಳಗೆ ಏನಾಗೋದಿಕ್ಕೆ ಆಗಿಲ್ಲ, ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಅರ್ಥ ಇದೆಯಾ? ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರೋ ಕನ್ಯೆಗಳು ಅಂದ್ರ, ಬುದ್ಧಿ ಇರೋಂಥ ಕನ್ಯೆಗಳು ಒಂದ್ಸೆ ಒಡೆ ಹೋಯ್ ತಕ್ಷಣ ಏನ್ ಮುಚ್ಚಿಬಿಟ್ರ? ಬಾಗಲ್ ಮುಚ್ಚೋಯ್ತು. ಬುದ್ಧಿ ಇಲ್ದಿರೋರು ಬಂದ್ ತಟ್ಟರೆ ಬಾಗಲ್ ತೆರೆದ್ರ? ಇಲ್ಲ, ಯಾರು ಹೋಗೋದಿಕ್ ಸಾಧ್ಯ ಇಲ್ಲ. ಒಂದ್ಸತಿ ಸಭೆ ಕಂಪ್ಲೀಟ್ ಸೀಲ್ ಆಗ್ಬಿಟ್ಟ ಅಂತಂದ್ರೆ ಏನ್ರಿ ಯಾರು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಯಾರು ಹೋಗ್ಬೇಕು? ದೊಡ್ಡ ಸಮೂಹನು ಹೋಗಕ್ ಸಾಧ್ಯ ಇಲ್ಲ, ಪಿತೃಗಳು ಹೋಗೋದಿಕ್ ಸಾಧ್ಯ ಇಲ್ಲ, ಲೋಕದ ಸಾಮಾನ್ಯ ಜನಗಳು ಕೂಡ ಹೋಗಕ್ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಹೋಗಕ್ ಸಾಧ್ಯ ಇಲ್ಲ? ಎಲ್ಲಿವರೆಗೂ ಅಂತಂದ್ರೆ, ಆ 7 ದೂತರು ತನ್ನ ಪಾತ್ರೆಯಲ್ಲಿರುವಂತ ಉಪದ್ರವನ್ನು ಸಂಪೂರ್ಣವಾಗಿ ಏನ್ರಿ ದೇವರ ಉಗ್ರ ಕೋಪವನ್ನು ಸಂಪೂರ್ಣವಾಗಿ ಈ ಒಂದು ಸಂಸ್ಥೆಗಳ ಮೇಲೆ ಹಾಕೋ ತನಕ, ತೀರುವ ತನಕ ಇನ್ ಯಾವುದೇ ರೀತಿ ಸೆಲೆಕ್ಷನ್ ಏನಾಗೋದಿಲ್ಲ, ಭೂಲೋಕದಲ್ಲಿ ನಡೆಯೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಕೆಲವೊಂದು ವಾಕ್ಯ ಓದ್ಬಿಡೋಣ. ಹಗಾಯಿ 2:9 ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದು ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡಗಿಸುವೆನು. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ನೋಡ್ರ ಆಲಯವನ್ನು ಏನ್ ಮಾಡ್ದಂತೆ, ವೈಭವದಿಂದ ತುಂಬಿಸ್ತಂತೆ. ಇನ್ನೊಂದ್ಸತಿ ಅಲ್ಲಾಡಿಸ್ತೀನಿ, ಶೇಕ್ ಮಾಡ್ತೀನಿ ಅಲ್ರ. ಯಾವ ತರ ಶೇಕ್ ಮಾಡ್ತೀನಿ ಅಂದ್ರೆ, ಇದುವರೆಗೂ ಶೇಕ್ ಆಗಿರ್ಬೇಡ, ಆತರ ಶೇಕ್ ಮಾಡ್ತೀನಿ ಅಂತಾರೆ. ಅವಾಗ ಆಲಯವನ್ನು ವೈಭವದಿಂದ ಏನ್ ಮಾಡ್ತೀನಿ, ತುಂಬಿಸ್ತೀನಿ. ಕಂಪ್ಲೀಷನ್ ಆಫ್ ದ ಚರ್ಚ್ ಅಂದ್ರೆ ಏನ್ ಮೀನಿಂಗು, ಸಭೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಭೂಲೋಕದಲ್ಲಿ ಭಯಂಕರ ಅಂತ ಟ್ರಬಲ್ ಏನಾಗ್ತಾರೆ ಬಂದೆ ಬರ್ತದೆ ಅಲ್ವರ. ಹಂಗಿರ್ಬೇಕಾರೆ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಏನೋ ಸಮಾಧಾನ ಬರೋದು, ಅಲ್ಲಿವರೆಗೂ ಏನಾಗಲ್ಲ ಸಮಾಧಾನ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಆಗಲ್ಲ. ನೆಕ್ಸ್ಟ್ ಮುಂದಕ್ಕೆ ಇಷ್ಟ 9 ಓದ್ಬಿಡಿ ಸುವರ್ಣ ಅಷ್ಟರ್. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಬೆಳ್ಳಿ ಎಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೋಡ್ರ ಬೆಳ್ಳಿಯ ನನ್ನದು, ಬಂಗಾರ ಬೆಳ್ಳಿ ಅಂತಂದ್ರೆ ಚಿಕ್ಕ ಇಂಡು. ಬೆಳ್ಳಿ ಅಂತಂದ್ರೆ ಏನ್ರಿ ದೊಡ್ಡ ಸಮೂಹ. ಮಲಾಖಿ 4 3 ಅಲ್ಲಿ ಓದ್ತಿರ್ಲ, ಚಿನ್ನ ಬೆಳ್ಳಿಗಳನ್ನ ಶುದ್ಧ ಮಾಡುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ಅಕ್ಕ ಸಾಲಿಗನಾಗಿ ಅವ್ರು ಕೂತ್ಕೊಂತಾರೆ ಅಂತ ಅಲ್ರ. ಯೆಹೋವನ ಉಗ್ರ ಕೋಪದಿಂದಲ್ಲಿ ಅಲ್ರ. ಹಂಗ ನೋಡ್ಬೇಕ್ರೆ ಗ್ರೇಟ್ ಮಲ್ಟಿಟ್ಯೂಡ್ ಅಂಡ್ ಲಿಟಲ್ ಫ್ಲಾಕ್ ಅಲ್ರ, ಅದು ನನ್ನದು. ಆಮೇಲೆ ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೋಡ್ರ ಆ ವೈಭವ ಹೆಂಗಿರ್ತದಂತೆ, ಎಲ್ಲಾ ವೈಭವಕ್ಕಿಂತ ಗ್ರೇಟ್ ಆಗಿರ್ತದಂತೆ. ಇದೇ ನಿಜವಾದ ಆಲಯ, ಇದೇ ದೇವ್ರ ಮಕ್ಳು ಏನ್ರಿ ನಿಜವಾದ ಒಂದು ಮಂಜೂಷ ಪೆಟ್ಟಿ ಅಲ್ರ. ಇವಾಗ ಇನ್ನೊಂದು ವಾಕ್ಯ ಓದನ ಎಲ್ಲಿ ಅಂತಂದ್ರೆ, ಎಲ್ಲಿ ಅಂತಂದ್ರೆ ಜಫೇನಿಯ 3:8-9 ಯಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಹೇಳ್ತಾರೆ ನನ್ನನ್ನು ಕಾದುಕೊಂಡಿರಿ, ನಾನು ಬೇಟೆ ಆಡುವಂತ ದಿನಕ್ಕೆ ಏನ್ಬಿಡಿ ನೀವು ಎದುರು ನೋಡ್ತಾರಿ ಅಂದ್ರ ನೋಡಿ ಅವಾಗ ಏನ್ ಮಾಡ್ತಾನೆ ದೇವ್ರು. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೌದು ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿ ಕೊಂಡಿದ್ದೇನೆ. ರಾಜ್ಯವನ್ನೆಲ್ಲ ಒಟ್ಟಾಗಿ ಸೇರಿಸಿ ದೇವರು ತನ್ನ ಉಗ್ರ ಕೋಪ ರೌದ್ರವನ್ನು ಏನ್ ಮಾಡ್ಬೇಕು ಅಂತಿದ್ದಾರೆ, ಅದ್ರ ಮೇಲೆ ಸುರಿಸ್ಬೇಕು ಅಂತಿದ್ದಾರಂತೆ. ಅದರ ಹೆಂಗಪ್ಪ ದೇವ್ರ ರೌದ್ರ ಕೋಪಗಳನ್ನ ಸತ್ಯಗಳನ್ನ ದೇವ್ರ ಮಾಡ್ತಾರೆ, ಹೊರಗಡೆ ತರ್ತಾರೆ, ಎನ್ಲೈಟ್ಮೆಂಟ್ ಅವೇರ್ನೆಸ್ ತರ್ತಾರೆ. ಅವಾಗ ಅವೇರ್ನೆಸ್ ಎನ್ಲೈನ್ಮೆಂಟ್ ಅಂದಾಗ ಏನಾಗ್ತಂದ್ರೆ, ಏನ್ರಿ ಈ ಲೋಕದಲ್ಲಿ ಕೆಟ್ಟತನ ಬರ್ತಾ ಏನಾಗ್ತಾರೆ ಕಮ್ಮಿ ಆಗ್ತಾ ಹೋಗ್ತಾರೆ ಅಲ್ರ. ಅದ್ಗೆ ಏನ್ರಿ ಎನ್ಲೈಟ್ಮೆಂಟ್ ನಾವೇನ್ ನೋಡ್ತೀರಿ
ದಾನಿಯಲ್ಲು 12:4 ನೋಡಿದ್ರೆ ಜ್ಞಾನವೂ ಹೆಚ್ಚಾಗುವುದು. ಮನುಷ್ಯ ಅತ್ತಿತ್ತ ತಿರುಗಾಡ್ತಾರೆ, ಹೆಂಗ್ ಜ್ಞಾನ ಹೆಚ್ಚಾಗಿದೆ? ಮೊದಲು ನಡೀತಂತ ಮೋಸ ಇವತ್ತು ನಡೀತಾ ಇದೆಯಾ? ಐತೆ ಮೋಸ ಇಲ್ಲ ಅಂತಿಲ್ಲ, ಆದ್ರೆ ಅಷ್ಟೊಂದು ಏನಾಗಿಲ್ಲ ಮೋಸ. ಅದೇ ತರ ನೀತಿ ಕಾರ್ಯಗಳು ಕೂಡ ಏನಾಗ್ತದೆ, ಒಳ್ಳೆ ಕೆಲಸಗಳು ಕೂಡ ಏನಾಗ್ತದೆ, ಅವೇರ್ನೆಸ್ ಜನಗಳಿಗೆ ಏನಾಗ್ತದೆ, ಬುದ್ಧಿ ತಿಳುವಳಿಕೆ. ಇದು ಒಂದ್ ರೀತಿಯಲ್ಲಿ ಏನ್ರಿ ದೇವರು ತನ್ನ ರೌದ್ರವನ್ನು ವ್ಯಕ್ತಪಡಿಸೋದು ಜನಾಂಗಗಳ ಮೇಲೆ. ಆದ್ರೆ ಬಾಬಿಲೋನ್ ಮೇಲೆ ಸತ್ಯನ ಕೊಡದ್ ಮುಖಾಂತರ ಏನ್ ಮಾಡ್ತಾರೆ, ಬಾಬಿಲೋನ ಹೊಡೆದಾಗ್ತಾರೆ ನೋಡಿದ್ರೆ. ಅವ್ನು ಕೊನೆಯಲ್ಲಿ ಹೇಳ್ತಾರೆ ನೋಡಿ, ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಹೀಗೆ ಏನ್ತಾರೆ, ಜಗತ್ತೆಲ್ಲ ದೇವರ ತನ್ನ ಒಂದು ಕೋಪಗೆ ಅಂತಾರೆ ತುತ್ತಾಗುವರಷ್ಟೇ. ಅಂದ್ರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಪ್ರಕಟಣೆ 15 ಅಧ್ಯಾಯದಲ್ಲಿ ಇವೆಲ್ಲ ವಿಚಾರಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂತ ಬರೋಂತ ಒಂದು ಕ್ಲಾಸ್ ಅಲ್ಲಿ ಪ್ರಕಟಣೆ 16 ಅಧ್ಯಾಯದಲ್ಲಿ ಈ ರೌದ್ರ ಕೋಪನ ಹೆಂಗೆ 7 ಭಾಗವಾಗಿ ಆಗ್ತಾರೆ, ಈ ಒಂದು ಬಾಬಿಲೋನ್ ಮೇಲೆ ಯಾವ ತರ ಹಾಕ್ಬೇಕಾದ್ರೆ ಇದೆಲ್ಲ ಏನ್ ಎಫೆಕ್ಟ್ಗಳಾಗ್ತಾರೆ ಅಂತ ನಾವ್ ಏನ್ ಮಾಡೋಣ ನೋಡೋಣ. ಇವೆಲ್ಲ ಏನಕ್ಕೆ ನಾವು ಪಾಠ ತಗೊಂತೀರಿ ಅಂದ್ರೆ, ಯೇಸು ಕ್ರಿಸ್ತನ 2 ಬರುವಿಕೆಯಲ್ಲಿ ಆತನು ಬಂದು ಮಾಡುವಂತ ಅನೇಕ ಕಾರ್ಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಂದ್ರೆ ರೆವಲೇಷನ್ ಸ್ಟಡಿ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಏನಂದ್ರೆ ಕ್ರಿಸ್ತನ 2 ಬರುವಿಕೆಯಲ್ಲಿ ಅವ್ರು ಮಾಡ್ತಾರಂತ ಕೆಲಸಗಳು ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಕ್ ತುಂಬಾ ಕಷ್ಟ ಆಗ್ತದೆ. ಇಂದ ದೇವರಿ ವಾಕ್ಯಗಳನ್ನ ಆಶ್ವರಿಸ್ಲಿ, ಇವೆಲ್ಲ ಪಾಠಗಳನ್ನ ರಿವೈಸ್ ಮಾಡಿ. ಏನೋ ನಮ್ಗೆ ಏನೋ ಡೌಟ್ ಇತ್ತಂದ್ರೆ ದಾರೊಳಗೆ ಸಂಕೋಚ ಇಲ್ಲದ್ರೆ ಏನ್ ಮಾಡಿದೀವಿ ಎಲ್ಲಾನ ಡೌಟ್ಗಳನ್ನ ಕೇಳಿ.